ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೇ ಪುರುಷಾಯ ತುಭ್ಯಂ. ಯಾ ವರ್ಣ ಪದವಾಕ್ಯಾರ್ಥ ಗದ್ಯಪದ್ಯಸ್ವರೂಪಿಣಿ ವಾಚಿನರ್ಥಯತು ಕ್ಷಿಪ್ರಂ ಮೇಧಾನ್ ದೇವೀ ಸರಸ್ವತೀ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಮುಕ್ಷೋಃ ಸಪದಿ ಪರಪದ ಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತ ರಾಕ್ಷಸಾಂತಕಂ. ಉಭಯ ಶ್ರೀಗಳವರ ಪದತಲದಲ್ಲಿ ಸಾಷ್ಟಾಂಗ ಪ್ರಣತಿಗಳನ್ನು ಸಮರ್ಪಿಸಿ ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀರಾಮ ಎನ್ನುವ ಮಹಾಚೈತನ್ಯ ಸ್ವರೂಪಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ದಶರಥನ ವಿಷಯವನ್ನು ಮುಗಿಸಿ ನಾನು ಕೌಸಲ್ಯ ವಿಷಯವನ್ನು ಹೇಳೋದಕ್ಕೆ ಪ್ರಾರಂಭಿಸಿದ್ದೇನೆ. ಒಂದು ಸಣ್ಣ ಸೂಚನೆ ಕೊಡ್ತೇನೆ. ಈಗಾಗಲೇ ಪ್ರಾರಂಭದ ದಿವಸದಲ್ಲಿ ಸೂಚನೆ ಕೊಟ್ಟಿದ್ದಾರೆ, ಪುನಃ ಸ್ಮರಣೆ ಮಾಡ್ತಿದ್ದೇನೆ. ತಮಗೆ ಯಾರ್ಯಾರು ಅದನ್ನು ಸ್ವಿಚ್ ಆಫ್ ಮಾಡಲಿಕ್ಕೆ ಅಥವಾ ಸೈಲೆಂಟ್ ಮೂಡಿಗೆ ಹಾಕ್ಲಿಕ್ಕೆ ಬರದೇ ಇದ್ದರೆ, ಗೊತ್ತಾಗದೇ ಇದ್ದರೆ, ಇಲ್ಲ ಅದು ಗೊತ್ತಿದ್ದವರು ಬೇಕಷ್ಟು ಜನ ಇದ್ದಾರೆ, ಅವ್ರ ಸಹಾಯ ತಗೊಂಡು ದಯವಿಟ್ಟು ಅದನ್ನು ಸೈಲೆಂಟ್ ಮೂಡಿಗೆ ಹಾಕ್ಕೊಳ್ಳಿ, ಆಮೇಲೆ ಅದನ್ನು ಬಳಸ್ತೀರಂತೆ. ದಶರಥನ ವಿಷಯವನ್ನು ಮುಗಿಸಿ ಕೌಸಲ್ಯ ವಿಷಯಕ್ಕೆ ಬಂದಿದ್ದೇನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಎರಡು ಪ್ರಶ್ನೆಗಳು ಬಂದಿವೆ. ಯಾಕೆ ಅಂದರೆ ಈ ಯೂಟ್ಯೂಬಲ್ಲಿ ಅದು ಬಿತ್ತರ ಆಗುವುದರಿಂದ ಜನ ನನಗೆ ಸಂಪರ್ಕ ಮಾಡ್ತಾರೆ. ಹಾಗಾಗಿ ಎರಡು ಪ್ರಶ್ನೆ ಕೇಳಿದ್ದಾರೆ. ಒಬ್ಬರಂತೂ ಕೇಳಿದ್ದಾರೆ, ದಶರಥ ಕೈಕೇಯಿ ಕೊಟ್ಟಂತಹ ವರದ ವಿಷಯ ನೀವು ಹೇಳಲಿಲ್ಲ ಯಾಕೆ ಅಂತ ಕೇಳಿದ್ದಾರೆ. ಅದನ್ನು ಹೇಳಬೇಕಾದದ್ದು ಕೈಕೇಯಿಯ ಪಾತ್ರದಲ್ಲಿ ಅಷ್ಟೇ ಹೊರತು ಕೌಸಲ್ಯ ದಶರಥನ ಪಾತ್ರದ ವಿಷಯದಲ್ಲಿ ಅಲ್ಲ. ಜನರಿಗೆ ಒಂದು ಸಣ್ಣ ಕನ್ಫ್ಯೂಷನ್ ಇದೆ, ನಾನು ಪೂರ್ತಿ ರಾಮಾಯಣದ ಕಥೆ ಹೇಳ್ತೇನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಾನು ಈ ವೇದಿಕೆಯ ಮೂಲಕ, ಈ ಧ್ವನಿಯಂತ್ರದ ಮೂಲಕ ತಿಳಿಸ್ತಾ ಇದ್ದೇನೆ, ನಾನು ಪೂರ್ತಿ ರಾಮಾಯಣದ ಕಥೆಯನ್ನು ಹೇಳೋದಕ್ಕೆ ಕುಳಿತಿಲ್ಲ. ನನ್ನ ಉದ್ದೇಶ ರಾಮಾಯಣವನ್ನು ಆದ್ಯಂತವಾಗಿ ಹೇಳುವುದಲ್ಲ. ಒಂದು ಪಾತ್ರವನ್ನು ಇಟ್ಕೊಂಡು ಆ ಪಾತ್ರದಲ್ಲಿ ಬರುವಂತಹ ಮುಖ್ಯ ಘಟ್ಟಗಳೇನಿವಿಲ್ಲ ಅದನ್ನು ಮಾತ್ರ ಹೇಳುವುದೇ ಅಷ್ಟೇ ಹೊರತನು ರಾಮಾಯಣದ ಕಥೆಯನ್ನು ಹೇಳುವುದಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ, ಎಷ್ಟೋ ಸಲ ನಾನು ಮಂಡೂಕ ಪ್ಲುತಿಯನ್ನು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ, ಅದನ್ನು ಮಾಡಬೇಕಾದದ್ದು ಅನಿವಾರ್ಯ. ನನಗೆ ಆ ಆ ಪಾತ್ರಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಹೇಳ್ತೇನೆ ಅಷ್ಟೇ ಹೊರತನು ಸಹ ಆ ಪಾತ್ರದ ಗುಣ ಮತ್ತು ದೋಷ ಇದನ್ನು ವಿಮರ್ಶೆ ಮಾಡುವುದು, ಅದನ್ನು ನಿಮ್ಮ ಮುಂದೆ ಇಡುವುದಷ್ಟೇ ನನ್ನ ಉಪನ್ಯಾಸದ ವಸ್ತು. ಅಷ್ಟು ಹಿನ್ನೆಲೆಯಲ್ಲಿ ಇದಕ್ಕೆ ನೀವು ಮಾನಸಿಕವಾಗಿ ಸಿದ್ಧರಾಗಿದ್ದುಕೊಂಡು ಉಪನ್ಯಾಸಕ್ಕೆ ಕೇಳ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಖಂಡಿತವಾಗಿಯೂ ಹಾಗೆ ಕೇಳಿದ್ದು ತಪ್ಪು ಅಂತ ನನ್ನ ಮಾತಿನ ಅರ್ಥ ಅಲ್ಲ, ಅದು ಸರಿಯೇ. ಆದರೆ ಅದನ್ನು ಯಾವ ಪಾತ್ರದಲ್ಲಿ ಹೇಳಬೇಕೋ ಅಲ್ಲಿ ಹೇಳ್ತೇನೆ. ಅದರ ಜೊತೆ ಇನ್ನೊಬ್ಬರು ಕೇಳಿದ್ದಾರೆ, ದಶರಥನ
ಅಂತ ಹೇಗಾಯಿತು ಅಂತ ಹೇಳಲಿಲ್ಲ ಅಂತ, ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ದೇನೆ. ಯಾಕೆಂದರೆ ಅದೊಂದು ಕರುಣಾಜನಕವಾದಂಥ ಸ್ಥಿತಿ. ನಾನು ಮೊದಲೇ ಹೇಳಿದ್ದೇನೆ, ರಾಮಾಯಣದ ಎಷ್ಟೋ ಪ್ರಸಂಗಗಳನ್ನು ನಾವು ಕಂಠತಃ ಹೇಳುವುದು ಬಹಳ ಕಷ್ಟ. ಆದರೂ ಯಾರೋ ಒಬ್ಬರು ಕೇಳಿದ್ದಾದ್ರಿಂದ ಇವತ್ತು ಹೇಳಿಬಿಡ್ತೇನೆ. ಇದನ್ನು ಕೇಳಿ ಆದಮೇಲೆ ನೀವು ಅಂದ್ಕೊಳ್ಳಿ, ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತೋ ಏನೋ ಅಂತ ಅನಿಸಿದರೆ ಅದು ಸಂತೋಷವೇ. ನಿಮಗೆ ಗೊತ್ತು, ದಶರಥನಿಗೆ 4 ಜನ ಮಕ್ಕಳು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಆದರೆ ಕೈಕೇಯಿಯ ಈ ವರದಿಂದಾಗಿ ಆತ ತುಂಬ ಆಘಾತಕ್ಕೆ ಒಳಗಾದ. ಸಾರಿ ಸಾರಿ ಹೇಳ್ತಾನೆ, ಭರತನಿಗೆ ಪಟ್ಟ ಕಟ್ಟೋಣ, ರಾಮನನ್ನು ಕಾಡಿಗೆ ಕಳಿಸುವಂತ ಮಾತ್ರ ಕೇಳಬೇಡ ನೀನು ಅಂತ. ಆದರೆ ಕೈಕೇಯಿ ಆ ಪಟ್ಟನ್ನು ಬಿಡಲಿಲ್ಲ. ಯಾಕೆ ಏನು ಎತ್ತ ಅಂತ ಅವಳು ಪಾತ್ರ ವಿಮರ್ಶೆ ಮಾಡಬೇಕಿದ್ರೆ ನೋಡೋಣ. ಕೊನೆಗೆ ದಶರಥನಿಗೆ ಏನು ಉಳಿದಿಲ್ಲ, ಅವನಿಗೆ ಪೂರ್ತಿಯಾಗಿ ಸ್ವಾತಂತ್ರ್ಯವನ್ನು ಕಳ್ಕೊಳ್ತಾನೆ. ರಾಮನ ಹತ್ರ ನೇರವಾಗಿ ಕಾಡಿಗೆ ಹೋಗುವಂತನೂ ಸಹ ಅವನು ಹೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ದಶರಥನ ಮನಸ್ಸಿನಲ್ಲಿ ಒಂದು ಭಾವನೆ ಬಂದಿತ್ತಂತೆ, ಪ್ರಪಂಚದಲ್ಲಿ ಎಲ್ಲ ತಂದೆಯರು ಸಹ ತಾನು ಹೇಳಿದ ಮಾತನ್ನು ತನ್ನ ಮಕ್ಕಳು ಕೇಳಬೇಕು ಅಂತ ಬಯಸ್ತಾರೆ. ಹಾಗೆ ಕೇಳದೇ ಇದ್ರೆ ಬೇಸರ ಮಾಡ್ಕೊಳ್ತಾರೆ. ಆದರೆ ದಶರಥ ಅಂದ್ಕೊಂಡಂತೆ, ಇವತ್ತು ನಾನು ಹೇಳಿದ ಮಾತನ್ನು ನೀನು ಕಾಡಿಗೆ ಹೋಗು ಅಂತ ನಾನು ಅಪ್ಪಿತಪ್ಪಿ ಹೇಳಿಬಿಟ್ರೆ ಕೈಕೇಯ ಪ್ರಭಾವಕ್ಕೆ ಒಳಗಾಗಿ ರಾಮ ನನ್ನ ಮಾತನ್ನು ನೆರವೇರಿಸದೇ ಇರಲಿ, ಅದೇ ನನಗೆ ಸಂತೋಷವನ್ನು ಕೊಡ್ತದೆ ಹೀಗೆ ಅಂತ. ಲೋಕದಲ್ಲಿ ಯಾವ ತಂದೆಯೂ ತನ್ನ ಮಕ್ಕಳು ತನ್ನ ಮಾತನ್ನು ಕೇಳದೇ ಇರುವವರು ಆಗಲಿ ಅಂತ ಬಯಸೋದಿಲ್ಲ. ಆದರೆ ದಶರಥ ಮಾತ್ರ ಆ ಹಂತದಲ್ಲಿ ಹಾಗೆ ಬಯಸಿದನಂತೆ, ನನ್ನ ಮಗ ನನ್ನ ಮಾತನ್ನು ಕೇಳದೇ ಇದ್ದವನಾದರೂ ನನಗೆ ಬಹಳ ಸಂತೋಷ ಅಂತ. ಯಾವ ತಂದೆ ಬಯಸ್ತಾರೆ ಈ ಮಾತನ್ನು ಅಲ್ವಾ? ಹಾಗಾಗಿ ಅವನ ಸ್ಥಿತಿ ಹೇಗಿತ್ತು ಕೊನೆಗೆ ಊಹೆ ಮಾಡಿಕೊಳ್ಳಿ ನೀವೇನೆ. ಅದರ ಜೊತೆಗೆ ಕೊನೆಗೆ ಆ ಕೈಕೇಯಿ ಅಂತಃಪುರದಲ್ಲಿ ಇರಲಾರದೆ ಆತ ಆ ಕೌಸಲ್ಯ ಅಂತ ಹೇಳ್ತಾನೆ, ನನ್ನನ್ನು ನಿನ್ನ ಅಂತಃಪುರಕ್ಕೆ ಕರ್ಕೊಂಡು ಹೋಗು ಅಂಥೇಳಿ. ಆಮೇಲೆ ಅಂತಃಪುರಕ್ಕೆ ಕರ್ಕೊಂಡು ಬರ್ತಾಳೆ ಅವಳು, ಕೌಸಲ್ಯ ಅಂತಃಪುರಕ್ಕೆ, ಕೈಕೇಯಿ ಅಂತಃಪುರದಿಂದ ಕೌಸಲ್ಯ ಅಂತಃಪುರಕ್ಕೆ. ಅಲ್ಲಿ ಯಾರಿದ್ದಾರೆ ಕೇಳಿದ್ರೆ ಯಾರೂ ಇಲ್ಲ. ಆತ್ಮೀಯನ ಅಂತಹ ಗೆಳೆಯ ಸುಮಂತ್ರ ರಾಮನನ್ನು ಬಿಡೋದಕ್ಕೆ ಹೋಗಿಬಿಟ್ಟಿದ್ದಾನೆ. ಅದಾದಮೇಲೆ ದಶರಥನ ಆ ಸನಿಹದಲ್ಲಿದ್ದವರು ಇಬ್ಬರೇ ಇಬ್ಬರು, ಒಬ್ಬಾಕೆ ಕೌಸಲ್ಯ, ಇನ್ನೊಬ್ಬಾಕೆ ಸುಮಿತ್ರೆ. 4 ಜನ ಮಕ್ಕಳ ತಂದೆ, ರಾಮ ಇಲ್ಲ, ಲಕ್ಷ್ಮಣ ಇಲ್ಲ, ಭರತ ಬಂದಿಲ್ಲ, ಶತ್ರುಘ್ನ ಬಂದಿಲ್ಲ. ಇಂಥ ಸ್ಥಿತಿಯಲ್ಲಿ ರಾಮನ ಕೊರಗಿನಲ್ಲಿ ಆತ ತನ್ನ ಆ ಕೊನೆಯ ಹಂತವನ್ನು ತಲುಪ್ತಾನೆ. ಅಷ್ಟೇ ಅಲ್ಲ, ತಕ್ಷಣಕ್ಕೆ ಔರ್ಧ ದೈಹಿಕ ಕ್ರಿಯೆ ಆಯಿತೋ ಅದು ಆಗಲಿಲ್ಲ. ರಾಮ ಬರುವ ಸ್ಥಿತಿಯಲ್ಲಿಲ್ಲ, ಭರತ ಬರೋದಕ್ಕೆ ಮತ್ತೆ 7 ದಿನಗಳ ಕಾಲ ಕಾಯಬೇಕು. ದಶರಥನಂತನ ಚಕ್ರವರ್ತಿಯ ಶರೀರವನ್ನು 7 ದಿನಗಳ ಕಾಲ ತೈಲದ್ರೋಣಿಯಲ್ಲಿ ಇರಿಸಲಾಯಿತು. ಇಲ್ಲೆಲ್ಲ ಈ ಕಥೆಯನ್ನು ಸೂಕ್ಷ್ಮವಾಗಿ ನೋಡ್ತಾ ಹೋದರೆ ಪ್ರಾಯಶಃ 4 ಮಕ್ಕಳ ತಂದೆಯಾದವನಿಗೂ ಸಹ ಇಂಥ ಪರಿಸ್ಥಿತಿ ಬಂತು ಅಂತಾದರೆ ಆ ಪರಿಸ್ಥಿತಿ ಲೋಕದಲ್ಲಿ ಇಂದು ಹೇಗಿರಬಹುದು? ಒಂದು ಆದರೆ ಸ್ವತಃ ರಾಮನಂಥವನತ್ರ ಔರ್ಧ ದೈಹಿಕ ಕ್ರಿಯೆಯನ್ನು ಮಾಡಿಸಿಕೊಳ್ಳುವ ಭಾಗ್ಯ ದಶರಥನಿಗೆ ಸಿಗಲಿಲ್ಲ. ಅದಕ್ಕೋಸ್ಕರ ನಾನು ಹೇಳಿದ್ದೇನೆ, ಅವನು ಒಂದು ದೃಷ್ಟಿಯಲ್ಲಿ ದುರ್ದೈವಿ ಅಂತ. ಆದರೆ ಈ ಭಾಗ್ಯ ನೋಡಿ, ಜಟಾಯುವಿಗೆ ಸಿಕ್ತು ಆಶ್ಚರ್ಯ ಅಂದರೆ ಅಲ್ವಾ? ಹಾಗಾಗಿ ಯಾರ್ಯಾರ ಸ್ಥಿತಿ ಹೇಗೆ ಹೇಗೆ ಅನ್ನೋದು ನಮಗೆ ಗೊತ್ತಾಗುವುದಿಲ್ಲ ಅನ್ನೋದನ್ನು ವಾಲ್ಮೀಕಿ ಮುನಿಗಳು ದಶರಥನ ಈ ಒಂದು ಅಂತಕಾಲದ ಸ್ಥಿತಿಯನ್ನು ತಿಳಿಸೋದ್ರ ಮೂಲಕ ನಮಗೆ ತಿಳಿಸಿಕೊಡ್ತಾರೆ. ಇಷ್ಟು ವಿಷಯ ಯಾರೋ ಒಬ್ಬರು ಕೇಳಿದ್ರಿಂದ ಇದನ್ನು ನಾನು ಹೇಳಬೇಕಾಗಿ ಬಂತು. ಮತ್ತೆ ಕೌಸಲ್ಯ ಪಾತ್ರವನ್ನು ನಾವು ನೋಡ್ತಾ ಇದ್ದೇವೆ. ಕೌಸಲ್ಯ ಎಂಥವಳು ಅಂತ ನಾನು ನಿನ್ನೆ ಹೇಳಿದ್ದೇನೆ. ಅವಳು ಮದುವೆಕ್ಕಿಂತ, ಮದುವೆ ಆಗಿ ಬಂದ ಮೇಲೆ ಮಕ್ಕಳ ತಾಯಿ ಆಗೋಕ್ಕಿಂತ ಮೊದಲು ಪ್ರಾಯಶಃ ಸುಖ ಪಟ್ಟಿದ್ದು ನಮಗೆ ಅಷ್ಟಾಗಿ ಕಾಣುವುದಿಲ್ಲ ಅಂತ ಹೇಳಿದ್ದೇನೆ. ಆಕೆ ರಾಮ ಬಂದು ಹೇಳಿದಾಗ, ನಾನು ಕಾಡಿ ಹೋಗ್ತಾ ಇದ್ದೇನೆ ಆಶೀರ್ವಾದ ಮಾಡು ಅಂತ ಕೇಳಿದಾಗ ತಾಯಿಗೆ ನಮಸ್ಕರಿಸಿ ಎದ್ದು ನಿಂತಾಗ ಹೇಳ್ತಾಳೆ,
ನಿನ್ನ ಶತ್ರುಗಳು ಇಂದು ಸತ್ತರು. ಕೌಸಲ್ಯ ಮಾತು ಇದು. ಆದರೆ ನಮ್ಮ ಶತ್ರುಗಳು ವಿಜೃಂಭಿಸಿದರು. ಎಲ್ಲಿ? ಇಲ್ಲಿ ಅಷ್ಟು ಹೇಳಿ ಒಂದು ಮಾತನ್ನು ಹೇಳ್ತಾಳೆ. ಈ ಸುಮಿತ್ರೆಯನ್ನು ಮತ್ತು ಸುಮಿತ್ರೆಯ ಬಳಗದವರನ್ನು ನನ್ನನ್ನು ಸಂತೋಷಗೊಳಿಸು. ಏನು ಹೇಳ್ತಿದ್ದಾಳೆ ಅವಳು ಅನ್ನೋದನ್ನು ವಾಲ್ಮೀಕಿ ಮುನಿಗಳು ನೇರವಾಗಿ ಹೇಳುವುದಿಲ್ಲ. ಧ್ವನಿ ಒಟ್ಟಾರೆ ಎಂತಹ ನೋವನ್ನು ಅವಳು ಅನುಭವಿಸಿರಬೇಕು ಅನ್ನೋದನ್ನು ಈ ಮಾತಿನ ಮೂಲಕ ಅವಳು ವ್ಯಕ್ತಪಡಿಸ್ತಾಳೆ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಆದರೂ ಸಹ ಅವಳಿಗೆ ಏನು ಸಿಗಬೇಕಿತ್ತೋ ಅದು ಸಿಗದೇ ಇದ್ದರೂ ಸಹ ದಶರಥನಿಗೆ ಕೌಸಲ್ಯ ವಿಷಯದಲ್ಲಿ ಒಂದು ರೀತಿಯ ತಿರಸ್ಕಾರ ಭಾವನೆ ಇತ್ತು ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಕೌಸಲ್ಯಗೆ ಏನು ನೀಡಬೇಕಾಗಿತ್ತು ಅವನ ನೀಡದಕ್ಕೆ ಕಾರಣ ಒಂದು ರೀತಿಯಲ್ಲಿ ಕೈಕೇಯಿಯ ಭಯ ಅನ್ನೋದು ಸ್ಪಷ್ಟವಾಗತ್ತೆ. ಆತ ಕೌಸಲ್ಯಗೆ ತಾನು ಏನು ಕೊಡಬೇಕೋ, ಏನು ಒದಗಿಸಿಕೊಡಬೇಕೋ ಅದನ್ನು ಕೊಡಲಿಕ್ಕಾಗಲಿಲ್ಲ ಅಂತ ಪಶ್ಚಾತ್ತಾಪ ಪಟ್ಟಿದ್ದಾನೆ. ಅವನದೇ ಮಾತಿಗೆ ನೋಡಿ, ಜ್ಯೇಷ್ಠಾಯಾಮಸಿ ಮೇ ಪತ್ನ್ಯಾಂ ಸದೃಶ್ಯಾಂ ಸದೃಶಃ ಸುತಃ. ರಾಮನನ್ನು ಕುರಿತು ಹೇಳುವಂತಹ ಮಾತು ಇದು. ಜ್ಯೇಷ್ಠಾಯಾಮಸಿ ಮೇ ಪತ್ನ್ಯಾಂ ಸದೃಶ್ಯಾಂ ಸದೃಶ ಸುತಃ. ರಾಮನನ್ನು ಹೊಗಳುವುದರ ಮೂಲಕ ರಾಮನಿಗೆ ಜನ್ಮ ಕೊಟ್ಟ ತಾಯಿ ಅಂತ ಕೌಸಲ್ಯನ್ನು ಸಹ ಹೊಗಳ್ತಾನೆ. ಸದೃಶ್ಯಾಂ ಸದೃಶ ಸುತಃ. ಅಷ್ಟೇ ಅಲ್ಲ, ಉತ್ಪನ್ನಸ್ತ್ವಂ ಗುಣಶ್ರೇಷ್ಠ. ಇವತ್ತು ನೀನು ಗುಣಶ್ರೇಷ್ಠನಾಗಿದ್ದಕ್ಕೆ ಕಾರಣ ಇದ್ದರೆ ಅದಕ್ಕೆ ನಿನ್ನ ತಾಯಿಯ ಕೊಡುಗೆಯೂ ಸಹ ತುಂಬ ಉಂಟಪ್ಪ ಅಂಥೇಳಿ ರಾಮ ದಶರಥ ರಾಮನನ್ನು ಹೊಗಳೋದರ ಮೂಲಕ ಆ ಕೈಕೇ ಕೌಸಲ್ಯ ಗುಣವನ್ನು ಎತ್ತಿ ಹೇಳ್ತಾನೆ. ಕೊನೆಗೆ ಕೈಕೇಯಿಗೆ ಅಂಜಿ ಆತ ಅವಳತ್ತ ಲಕ್ಷ್ಯ ಕೊಡ್ತಾ ಇರಲಿಲ್ಲ. ಮತ್ತು ಧೊರೆಗೆ ಕೌಸಲ್ಯ ಬಗ್ಗೆ ಗೌರವ ಇದ್ದದ್ದನ್ನು ನೋಡಿ ಕೈಕೇಯಿ ವರದಿಂದ ನೊಂದ ದಶರಥ ಹೇಳುವಂತಹ ಮಾತು ಇದು. ಅಲ್ಲೇ ಬರ್ತದೆ ರಾಮಾಯಣದಲ್ಲೇನೆ. ಯದಾ ಯದಾಚ ಕೌಸಲ್ಯ ದಾಸೀವಚ್ಚ ಸಖೀವಚ ಭಾರ್ಯಾವದ್ ಭಗಿನೀವಚ್ಚ ಮಾತೃವಚ್ಚ ಉಪದಿಷ್ಠತಿ. ಆ ಕೌಸಲ್ಯ ದಶರಥನ ಜೀವನದಲ್ಲಿ ಏನೆಲ್ಲ ಆಗಿದ್ಲು ಅನ್ನೋದನ್ನು ಆತ ಹೇಳ್ತಾನೆ. ಯದಾ ಯದಾಚ ಕೌಸಲ್ಯ ದಾಸೀವಚ್ಚ, ನನಗೆ ಎಷ್ಟೋ ಸಲ ದಾಸಿ ಸೇವೆ ಮಾಡಿದಾಗ ಸೇವೆ ಮಾಡಿದ್ದಾಳೆ. ಕೌಸಲ್ಯ ಬಗ್ಗೆ ಹೇಳಿದಂಥ ಮಾತು ಇದು. ಸಖೀವಚ್ಚ, ಮತ್ತೆ ನನಗೆ ಗೆಳತಿಯಾಗಿ ನಿಂತಿದ್ದಾಳೆ ಅವಳು. ಭಾರ್ಯಾವತ್, ಮತ್ತೆ ಕೆಲವು ಸಂದರ್ಭದಲ್ಲಿ ನಿಜಾರ್ಥದಲ್ಲಿ ನನ್ನ ಪತ್ನಿಯಾಗಿದ್ದಾಳೆ. ಮತ್ತೆ ಮಾತೃವಚ್ಚೋಪತಿಷ್ಠತಿ, ಮತ್ತೆ ಕೆಲವು ಸಲ ತಾಯಿಯಾಗಿ ನಾನು ನೊಂದಾಗ ಅವಳು ನನಗೆ ಸಮಾಧಾನವನ್ನು ಸಹ ಹೇಳಿದ್ದಾಳೆ, ತಾಯಿ ಹಾಗೆ ನನ್ನನ್ನು ನೋಡಿಕೊಂಡಿದ್ದಾಳೆ ಹೀಗೆ ಅಂತ. ಹೀಗೆ ಸತತಂ ಪ್ರಿಯಕಾಮಾಮೇ. ಕೌಸಲ್ಯ ಎಂದೂ ಸಹ ದಶರಥನಿಗೆ ಕೆಟ್ಟದ್ದನ್ನು ಬಯಸಿದವಳಲ್ಲ, ಕೆಟ್ಟದ್ದನ್ನು ಆಗಗೊಡಲೂ ಇಲ್ಲ. ಅವಳು ತನ್ನ ಶಕ್ತಿಗೆ ಎಷ್ಟು ಸಾಧ್ಯವೋ ಅಷ್ಟು ಅದನ್ನು ತಡಿತಾ ಇದ್ಲು. ಅದರ ಜೊತೆಗೆ ಪ್ರಿಯಪುತ್ರ ಪ್ರಿಯಂ ವದ, ಎಲ್ಲ ಶಬ್ದಗಳು ನಾನು ಹೇಳಿದೇನೆ ನಿಮಗೆ ಅರ್ಥ ಆಗ್ತದೆ. ಪ್ರಿಯಪುತ್ರ ಅಂದರೆ ನನಗೆ ಪ್ರಿಯನಾದಂಥ ಮಗನನ್ನು ಹೆತ್ತು ಕೊಟ್ಟವಳು, ಅದನ್ನು ಕೊಟ್ಟೆ ಅಂತೇಳಿ ಜಂಬ ಅವಳಿಗಿಲ್ಲ. ಪ್ರಿಯಂ ವದ, ಸದಾ ಮೃದುಭಾಷಿಣಿಯಾಗಿ ನನ್ನ ಅಂತರಂಗಕ್ಕೆ ತೃಪ್ತಿ ಕೊಡುವಂಥ ಮಾತನ್ನು ಹೇಳಿದವಳು. ನಮಯಾ ಸತ್ಕೃತಾ ದೇವಿ, ದಶರಥನ ಮಾತು ಈಗ ನೋಡಿ. ನಮಯಾ ಸತ್ಕೃತಾ ದೇವಿ, ಇಂಥ ಕೌಸಲ್ಯಗೆ ನಾನು ಏನು ಕೊಡಬೇಕಿತ್ತೋ ಆ ಗೌರವವನ್ನು ನನ್ನ ಅಂತಃಪುರದ ಕಡೆಯಿಂದ ಕೊಡೋದಕ್ಕೆ ಆಗಲಿಲ್ಲ. ಸತ್ಕಾರಾರ್ಹ ಕೃತೇ ತವ, ಯಾರಿಗೋಸ್ಕರ? ಸತ್ಕಾರಾರ್ಹ ಅವಳು, ಆದರೆ ನಿನಗೋಸ್ಕರ ನಾನು ಮಾಡಲಿಲ್ಲ ಅಂತ ಕೈಕೇಯಿ ಹತ್ರ ಹೇಳ್ತಾ ಇರುವಂತಹ ಮಾತು. ಅಷ್ಟೇ ಅಲ್ಲ, ಮತ್ತೆ ಇದಾನೀಂ ತತ್ತಪತಿ ಮಾಂ, ಅಂತಹ ಕೌಸಲ್ಯಗೆ ರಾಮನಂಥ ಮಗನನ್ನು ಹೆತ್ತುಕೊಟ್ಟಂತಹ ಕೌಸಲ್ಯಗೆ ನಾನು ಅನ್ಯಾಯ ಮಾಡಿದೆ ಅಂತ ತತ್ತಪತಿ ಅದು ನನ್ನ ಹೃದಯವನ್ನು ಕಿತ್ತು ಕಿತ್ತು ತಿಂತಾ ಇದೆ. ಅಷ್ಟೇ ಅಲ್ಲ, ಎನ್ಮಯ ಸುಕೃತಂ ಮುತ್ವಯಿ ಇದಾನೀಂ. ಮತ್ತೆ ಅಪಥ್ಯ ವ್ಯಂಜನೋಪೇತಂ ಭುಕ್ತಮನ್ನಮಿವ ಆತುರಂ. ಇದು ಹೇಗಾಗಿದೆ ಕೇಳಿದರೆ, ನಿನ್ನನ್ನು ಕಟ್ಕೊಂಡು ನಾನು ಹೀಗೆ ಅನುಭವಿಸ್ತಾ ಇದ್ದೇನೆ. ಹೇಗೆ ಅಂದರೆ, ತಿನ್ನಬಾರದನ್ನು ತಿಂದವನಿಗೆ ಹೇಗೆ ಒಳಗಿದ್ದು ಆಹಾರ ತೊಂದರೆ ಕೊಡ್ತದೆಯೋ, ತಿನ್ನಬಾರದ ಆಹಾರ, ಹಾಗಾಗಿದೆ ನನ್ನ ಪರಿಸ್ಥಿತಿ ಅಂತ ದಶರಥ ಕೈಕೇಯಿಗೆ ಹೇಳುವುದರ ಮೂಲಕ
ಕೌಸಲ್ಯ ನನಗೆ ಇಂಥ ಸ್ಥಿತಿಯನ್ನು ತರದೇ ಇರುವಂಥ ನಿಜವಾದ ಅರ್ಥದಲ್ಲಿ ಅವಳು ಸದ್ಗೃಹಿಣಿ, ಪತ್ನಿ ಧರ್ಮವನ್ನು ಹೇಗೆ ಪಾಲಿಸಬೇಕು ಅನ್ನೋದನ್ನು ಅವಳು ತೋರಿಸಿಕೊಟ್ಟಿದ್ದಾಳೆ ಅಂತ ದಶರಥ ಹೇಳ್ತಾನೆ. ಆದರೆ ಒಂದೇ ಒಂದು ಸಲ ಮಾತ್ರ ಕೌಸಲ್ಯ ತನ್ನ ತಾಳ್ಮೆಯನ್ನು ಕಳೆದುಕೊಂಡು ದಶರಥನ ಬಗ್ಗೆ ಮಾತನಾಡಿದ್ದು ನಮಗೆ ರಾಮಾಯಣದಲ್ಲಿ ಸಿಗ್ತದೆ. ಅದಾದ ಮರುಕ್ಷಣದಲ್ಲಿ ಅಯ್ಯೋ ನಾನು ತಪ್ಪು ಆಡಿಬಿಟ್ಟೆ ಅಂತ ಆ ತಾಯಿ ಪಶ್ಚಾತ್ತಾಪ ಪಟ್ಟಿದ್ದನ್ನೂ ವಾಲ್ಮೀಕಿ ಮುನಿಗಳು ಹೇಳ್ತಾರೆ ಅಂತ. ಏನು ಅಂದರೆ ಕೋಪದಿಂದ ಹೇಳಿದ್ದು, ಕಠೋರವಾಗಿ ನಡೀತಾಳೆ ಗಂಡನಿಗೆ. ತತ್ರ ತ್ವಂಚೈವ ಮೇ ನಾಸ್ತಿ, ರಾಮ ಕಾಡಿಗೆ ಹೋದಂತಹ ಸಂದರ್ಭ ಅಂದರೆ ಹೋಗಲೇಬೇಕಾದಂತಹ ಸಂದರ್ಭ, ಆಗ ಇದಕ್ಕೆಲ್ಲ ಕಾರಣ ದಶರಥನೇ, ಅವನ ದುಡುಕು ನಿರ್ಧಾರ ಎನ್ನುವ ಅರ್ಥದಲ್ಲಿ ಹೇಳ್ತಾಳೆ. ತತ್ರ ತ್ವಂಚೈವ ಮೇ ನಾಸ್ತಿ, ಯಾಕೆಂದರೆ ನನ್ನ ಭಾಗಕ್ಕೆ ನೀವು ಮೊದಲೂ ಸುಖ ಕೊಟ್ಟವರಲ್ಲ, ಈಗಲೂ ಕೊಟ್ಟವರಲ್ಲ, ಈಗಂತೂ ನೀವು ನನಗೇನೂ ಮಾಡ್ತಾ ಇಲ್ಲ. ಯಾಕೆಂದರೆ ನೀವು ಒಂದು ರೀತಿಯಲ್ಲಿ ನಿಮ್ಮ ನಿಯಂತ್ರಣವನ್ನು ಕಳ್ಕೊಂಡು ಬಿಟ್ಟಿದ್ದೀರಿ. ಮತ್ತೆ ರಾಮಶ್ಚ ವನಮಾಶ್ರಿತ, ನಾನು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿಂದ ಸುಖವನ್ನು ನಿರೀಕ್ಷಿಸಬಹುದಿತ್ತೋ ಅಂಥ ರಾಮನೂ ಸಹ ವನಕ್ಕೆ ಹೊರಟೋಗಿದ್ದಾನೆ. ನವನಂಗಂತಮಿಚ್ಛಾಮಿ, ನಾನು ಕಾಡಿಗೆ ಹೋಗ್ತೇನೆ ನಿನ್ನ ಜೊತೆಗೆ ಬರ್ತೇನೆ ಅಂತಂದರೆ ರಾಮ ನನಗೆ ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಅದು ದೊಡ್ಡ ಅವರಿಬ್ಬರ ಸಂವಾದ ಬೇರೆ ರೀತಿಯಲ್ಲೇ ಉಂಟು, ಅದನ್ನು ನಾವು ರಾಮನ ಪಾತ್ರದಲ್ಲಿ ನೋಡ್ತೇವೆ. ಹೀಗೆ ಅಂತ ಸರ್ವಥಾ ನಿಹತಾ, ನಾನು ಒಟ್ಟಂದದಲ್ಲಿ ಹೇಳಬೇಕು ಅಂತ ಆದರೆ ನಾನು ಒಂದು ರೀತಿಯಲ್ಲಿ ನಿಹತ ಇದ್ದು ಸತ್ತವಳಾಗಿದ್ದೇನೆ. ಕೌಸಲ್ಯ ಮಾತು ಕೊನೆಗೆ ಮುಂದುವರೆದು ಹೇಳ್ತಾಳೆ ಅವಳು, ಹತಂ ತ್ವಯಾ ರಾಜ್ಯಮಿದಂ ಸ್ವರಾಷ್ಟ್ರಂ ಸರಾಷ್ಟ್ರಂ, ದಶರಥನಿಗೆ ಹೇಳಿದ ಮಾತು. ನೀನು ತಪ್ಪನ್ನ ಮಾಡಿ ಕೌಕೇಯಿಯ ವಿಷಯದಲ್ಲಿ ನೀನು ಹಾಳಾದೆ, ಮತ್ತೆ ರಾಜ್ಯವನ್ನು ಸಹ, ನಾನು ನೀನು ಅಂತ ಹೇಳಿದೆ, ನೀವು ಸಹ ಹಾಳಾದ್ರಿ, ರಾಜ್ಯವನ್ನು ಸಹ ಹಾಳು ಗೆಡಹಿದರಿ. ಹತಸ್ತಥಾತ್ಮ ಸಹ ಮಂತ್ರಿ ಭಿಶ್ಚ, ಮಂತ್ರಿಗಳ ಜೊತೆಗೆ ನೀವು ಸಹ ಹಾಳಾಗಿ ಹೋದ್ರಿ. ಹತಾ ಸಪುತ್ರಾಸ್ಮಿ ಹತಾಶ್ಚ ಪೌರಾಹ, ಮಗನನ್ನು ಹೆತ್ತು ಮಗನು ಇಲ್ಲದವಳ ಅಂತ ನಾನು ಸತ್ತೆ, ಈ ಪಟ್ಟಣಿಗರು ಸತ್ರು. ಸುತಶ್ಚ ಭಾರ್ಯಾಚ ತವ ಪ್ರಹೃಷ್ಟೌ, ಇಬ್ಬರು ಮಾತ್ರ ಇಲ್ಲಿ ಸಂತೋಷ ಪಟ್ಟಾರು. ಸುತ ಅಂದರೆ ಭರತ, ಮತ್ತೆ ಭಾರ್ಯಾ ಕೈಕೈ, ಇಬ್ಬರು ಮಾತ್ರ ಅಂತ. ತಕ್ಷಣ ಅವಳಿಗೆ ಅನಿಸ್ಬಿಡ್ತು ನಾನು ಮಾತನಾಡಿದ್ದು ಹೆಚ್ಚಾಯಿತು ಅಂಥೇಳಿ ತಕ್ಷಣ ಹೇಳ್ತಾಳೆ ಅವಳು. ಪುತ್ರ ಶೋಕಾರ್ಥಯ ತತ್ತು ಮಯ ಕಿಮಪಿ ಭಾಷಿತ, ನನಗೆ ಕ್ಷಮಿಸಿಬಿಡ್ರಿ, ರಾಮನನ್ನು ಅಗಲಿ ಅವನ ವ್ಯಥೆಯಿಂದಾಗಿ ನಾನು ಏನೋ ಹರಟುಬಿಟ್ಟೆ, ತಪ್ಪಾಡಿಬಿಟ್ಟೆ, ತಪ್ಪು ಆಡಬಾರದಿತ್ತು, ಹಾಗೆ ಕ್ಷಮಿಸಿಬಿಡಿ ಅಂದರೆ ಈ ಮಾತನ್ನು ಹೇಳುವುದರ ಮೂಲಕ ಒಂದು ಸಲ ತನಗಾದಂಥ ಎಲ್ಲ ಬೇಸರವನ್ನು ಸಹ ಅವರು ಈಚೆ ಹಾಕಿಬಿಡ್ತಾಳೆ. ಈ ರೀತಿಯಾಗಿ ಇಷ್ಟ ಆದ ಮೇಲೆ ಕೌಸಲ್ಯ ಉದ್ಯೋಗಕ್ಕೆ ಇನ್ನೊಂದು ಸನ್ನಿವೇಶ ಭರತನ ವಿಷಯದಲ್ಲಿ. ಏಳು ಹಗಲು ಏಳು ರಾತ್ರಿ ಪ್ರಯಾಣ ಮಾಡಿ ಭರತ ಬರ್ತಾನೆ ಅಯೋಧ್ಯೆಗೆ. ಇಲ್ಲಿ ಅಷ್ಟು ಮಾತ್ರ ಹೇಳ್ತೇನೆ, ಮಿಕ್ಕಿದ್ದನ್ನು ಅವನ ಪಾತ್ರದಲ್ಲಿ ಹೇಳ್ತೇನೆ. ಬಂದ ಮೇಲೆ ನೇರವಾಗಿ ಆತ ಬರಬೇಕಿದ್ರೆ ಎಲ್ಲ ಅವಲಕ್ಷಣಗಳನ್ನು ನೋಡ್ತಾ 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 ಬರ್ತಾನೆ. ಇದು ನನ್ನ ಅಯೋಧ್ಯೆಯ ಅಂತ ಅವನಿಗೆ ಸಂಶಯ ಬಂತಂತೆ ಬರಬೇಕಿದ್ರೇ. ಕೊನೆಗೆ ಸುಮಂತ್ರನ ಹತ್ರ ಕೇಳ್ತಾನೆ ಯಾಕೆ ಅಂತ. ಸುಮಂತ್ರ ಕೇವಲ ಮೌನಿಯಾಗಿ ಉತ್ತರಿಸಿದ, ಯಾವ ಪ್ರಶ್ನೆಗೂ ಉತ್ತರ ಇಲ್ಲ. ನೇರವಾಗಿ ತನ್ನ ತಾಯಿಯ ಅಂತಃಪುರಕ್ಕೆ ಹೋಗಿ ಕೈಕೇಯಿ ಹತ್ರ ಹೋಗಿ ಭರತ ಬರುವಾಗ ಅಲ್ಲಿ ಪೂರ್ತಿಯಾಗಿ ಆಶೌಚ ದಶರಥ ಮಡದಿದ್ದಾನೆ. ಆಗ ಸುವರ್ಣ ಖಚಿತವಾದ ಸಿಂಹಾಸನದಲ್ಲಿ ಕುಳಿತಿದ್ಲು ಯಾರು, ಕೈಕೇಯಿ. ಕೊನೆಗೆ ಅವಳಿಗೆ ವಂದಿಸಿ ಆತ ಮಾತನಾಡ್ತಾನೆ, ಎಲ್ಲೋ ಒಂದು ಕಡೆಗೆ ಗೊತ್ತಾಯಿತು ಅವನಿಗೆ ಇದೆಲ್ಲದಕ್ಕೂ ಸಹ ನನ್ನ ತಾಯಿ ಮಾಡಿದಂತಹ ತಪ್ಪು ಕಾರಣ ಅಂಥೇಳಿ. ಕೊನೆಗೆ ಅವನತ್ರ ಕೈಕೇಯಿ ಹತ್ರ ಮಾತನಾಡುವಂತಹ ಒಂದು ಮನಸ್ಸು ಇರಲಿಲ್ಲ ಭರತನ ಹತ್ರ. ನೇರವಾಗಿ ನಾನು ನನ್ನ ದೊಡ್ಡಮ್ಮನ ಹತ್ರ ಹೋಗ್ತೇನೆ ಅಂತ ಬಂದ. ಭರತ ಬಂದು ದನ್ನ ತಿಳಿದಂಥ ಕೌಸಲ್ಯ ಆಗ ಒಂದು ಮಾತು ಹೇಳ್ತಾಳೆ,
ಇದು ಕೈಕೇಯಿಯ ಮೇಲಿನ ಬೇಸರದಿಂದ ಭರತನನ್ನು ಕ್ಷಣಕಾಲ ಅಪಾರ್ಥ ಮಾಡಿಕೊಂಡು ಹೇಳಿದಂತಹ ಮಾತು. ಅಂದರೆ ಎಂತಹ ವ್ಯಕ್ತಿಗಾದರೂ ಸಹ ಕೆಲವು ಸಲ ತಪ್ಪು ಭಾವನೆ ಬರ್ತದೆ ಅನ್ನೋದಕ್ಕೆ ಕೌಸಲ್ಯ ಇಲ್ಲಿ ನಮ್ಮ ಮುಂದೆ ಒಂದು ಸಣ್ಣ ಚಿತ್ರಣವನ್ನು ಕೊಡ್ತಾಳೆ. ಆಗತಃ ಕ್ರೂರ ಕರ್ಮಾಯಾಹ ಕೈಕೇಯ್ಯಾಹ ಭರತಸುತಃ. ಆ ಕ್ರೂರ ಕರ್ಮಿಯಾದಂತಹ ಕೈಕೇಯಿಯ ಮಗ ಓಹ್ ಬಂದ ಅಂತ ಕೌಸಲ್ಯ ಉದ್ಗಾರ ತೆಗೆದಿದ್ದಾಳೆ. ತಮಹಂ ದ್ರಷ್ಟುಮಿಚ್ಛಾಮಿ, ಬರಲಿ ಬರಲಿ ಅವನು, ನಾನವನನ್ನು ನೋಡ್ತೇನೆ. ಯಾಕೆಂದರೆ ಭರತಂ ದೀರ್ಘದರ್ಶಿನಂ, ಓಹ್ ಇಷ್ಟು ಬೇಗನೆ ಈ ರಾಜ್ಯವನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ಬೇಕು, ತಾನು ರಾಜನಾಗಬೇಕು ಅಂತ ಬಯಸಿದನಲ್ಲ ಅವನು, ಹಾಗಾಗಿ ಅವನು ಬರಲಿ, ಅವನ ದೀರ್ಘದರ್ಶಿತ್ವ ಹೇಗಿದೆ ಅಂತ ನಾನು ನೋಡ್ತೇನೆ ಅಂಥೇಳಿ ಭರತನನ್ನು ಸಂಶಯದಿಂದ ನೋಡಿಬಿಟ್ರು. ಕೊನೆಗೆ ಭರತ ಬಂದವನು ತಾಯಿಗೆ ಕೌಸಲ್ಯಗೆ ನಮಸ್ಕಾರ ಮಾಡ್ತಾನೆ. ಬರಬೇಕಿದ್ರೆ ನಾವು ಹೃದಯ ಒಡೆದೋಗಿದೆ, ಪಾಪ ಮುಗ್ಧ, ಅವನಿಗೆ ಏನೂ ಗೊತ್ತಿಲ್ಲ ಈ ವಿಷಯದಲ್ಲಿ. ನಿರಪರಾಧಿಯಾಗಿ ಕ್ಷಣಕಾಲ ಕೌಸಲ್ಯ ಅಂತ ಅವರ ಹೃದಯದಲ್ಲಿ ಸಂಶಯದ ಮಡುವು ಮೂಡುವಂತೆ ಮಾಡಿದವಳು ಕೈಕೇಯಿ. ಕೊನೆಗೆ ಬಂದವನು ಕಾಲಿಗೆ ಬಿದ್ದು ಆತ ಮಾತನಾಡ್ತಾ ಮಾತನಾಡ್ತಾ ನನ್ನಿಂದ ಏನೂ ತಪ್ಪಾಗಲಿಲ್ಲ ಅಂತ ಹೇಳಿದರೂ ಕೌಸಲ್ಯಗೆ ಭರವಸೆ ಬರಲಿಲ್ಲ. ಹಾಗೆ ಮಾತನಾಡ್ತಾ ಮಾತನಾಡ್ತಾ ಆತ ಮೂರ್ಛೆ ಹೋಗಿಬಿಡ್ತಾನೆ, ಎಚ್ಚರ ತಪ್ಪಿ ಬಿದ್ದು ಬಿಡ್ತಾನೆ. ಆ ಸಂದರ್ಭ ನೋಡಿ ಕೌಸಲ್ಯಗೆ ಹೃದಯ ಕರಗಿ, ಆತ ನಿಷ್ಪಾಪ ಅಂದರೆ ಏನೂ ಅವನದು ತಪ್ಪಿಲ್ಲ ಎನ್ನುವಂತಹ ಮನದಟ್ಟಾದಾಗ ಸ್ವತಃ ತಾನು ಅವಳನ್ನು ಎತ್ತಿ ಅವನ ತಲೆಯನ್ನು ಆಘ್ರಾಣಿಸಿ, ನಿನ್ನ ಹೃದಯವನ್ನು ಅರ್ಥ ಮಾಡಿಕೊಂಡು ಬಿಟ್ಟೆ ನಾನು, ಅರ್ಥ ಮಾಡಿಕೊಳ್ಳಿಕ್ಕಾಗದೆ ತಪ್ಪಾಡಿಬಿಟ್ಟೆ ಎನ್ನುವ ಭಾವದಲ್ಲಿ ಕೌಸಲ್ಯ ಮಾತನಾಡಿ ಅವನನ್ನು ಸಮಾಧಾನ ಪಡಿಸ್ತಾಳೆ. ಹಾಗಾಗಿ ಈ ಭಾವೋದ್ವೇಗ, ಈ ಪರವಶತೆ ಯಾರನ್ನೂ ಬಿಡಲಿಲ್ಲ ಎನ್ನುವಂಥದ್ದನ್ನು ಕೌಸಲ್ಯ ಮೂಲಕ ವಾಲ್ಮೀಕಿ ಮುನಿಗಳು ನಮಗೆ ತಿಳಿಸಿಕೊಡ್ತಾರೆ. ಹೀಗೆ ಕೌಸಲ್ಯ ಅಕಸ್ಮಾತ್ತಾಗಿ ತಪ್ಪು ಮಾಡಿದ್ದಿದ್ರೂ ಸಹ ಮರುಕ್ಷಣದಲ್ಲಿ ಅದನ್ನು ಅರ್ಥೈಸಿಕೊಂಡು ಸರಿಪಡಿಸಿಕೊಳ್ಳುವಂತಹ ಆ ಸೌಮ್ಯ ಸ್ವಭಾವದ ಹೆಣ್ಣು ಮಗಳು ಅಂಥವಳು ದಶರಥನ ಹಿರಿಯ ಪಟ್ಟ ಮಹಿಷಿ. ಇಂತಹ ಕೌಸಲ್ಯ ರಾಮ ನಮಸ್ಕಾರ ಮಾಡಲಿಕ್ಕೆ ಬಂದಾಗ, ನಾನು ವನವಾಸಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳೋದಕ್ಕೆ ಬಂದಾಗ ಅವನನ್ನು ಧರ್ಮದ ಹಗ್ಗದಿಂದ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾಳೆ. ನೀನು ಹೋಗಬಾರದು ಕಾಡಿಗೆ ಅಂತ ಒಂದೇ ಶ್ಲೋಕದಲ್ಲಿ ವಾಲ್ಮೀಕಿ ಮುನಿಗಳು 4 ಸಲ ಧರ್ಮ ಎನ್ನುವ ಶಬ್ದವನ್ನು ಬಳಸಿದ್ದಾರೆ. ನೋಡಿ ಅದರ ಸ್ವಾರಸ್ಯ ಆಗುಂಟು ಅಂತ. ಧರ್ಮಜ್ಞ ರಾಮನಿಗೆ ಸಂಬೋಧನೆ, ಹೇ ಧರ್ಮಜ್ಞ ಅಂತ ರಾಮಚಂದ್ರ, ಯದಿ ಧರ್ಮಿಷ್ಠೇ ಧರ್ಮಂ ಚರಿತುಮಿಚ್ಛಸಿ, ಧರ್ಮಿಷ್ಠಳ ಅಂತಹ ನನ್ನಲ್ಲಿ ನೀನು ಧರ್ಮವನ್ನೇ ಆಚರಿಸಬೇಕು ಅಂತ ನಿಜವಾಗಿ ಬಯಸ್ತೀವಿ ಅಂತಾದರೆ, ಶುಶ್ರೂಷ ಮಾಂ ಇಹಸ್ತತ್ವಂ, ಇಲ್ಲಿದ್ದು ನೀನು ನನ್ನನ್ನು ಏನು ಮಾಡು, ಸೇವೆ ಮಾಡು. ಚರಧರ್ಮಂ ಅನುತ್ತಮಂ, ಮಿಗಿಲಾದಂತಹ ಧರ್ಮ ತಾಯಿಯ ಸೇವೆಯನ್ನು ಮಾಡುವಂಥದ್ದು, ಇಲ್ಲಿದ್ದು ಆ ಕೆಲಸ ಮಾಡು. ಹಾಗಿದ್ರೆ ಈ ಶೋಕದ ಒಟ್ಟು ಭಾವ ಏನು ಅಂತ ಕೇಳಿದರೆ, ಧರ್ಮ 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 ಅಂತ ಕೌಸಲ್ಯ ಹೇಳ್ತಾಳೆ. ಯಾವುದು ಧರ್ಮ ಅಂತಂದರೆ ಶ್ರುತಿ ಮಾತೆ ಹೇಳ್ತಾಳೆ, ಮಾತೃದೇವೋ ಭವ ಪಿತೃದೇವೋ ಭವ, ಅದಾದ ಮೇಲೆ ಆಚಾರ್ಯ ದೇವೋ ಭವ. ಅಂದರೆ ಈ ಮಾತನ್ನು ಹೇಳುವಾಗ ಕೌಸಲ್ಯ ಮನಸ್ಸಿನಲ್ಲಿದ್ದಂಥ ಭಾವ ಏನು ಕೇಳಿದರೆ, ನಿನ್ನಪ್ಪ ನೀನು ಕಾಡಿಗೆ ಹೋಗಬೇಕು ಅಂತ ಹೇಳ್ದ ಅಲ್ವಾ, ಸರಿ ಪಿತೃವಾಕ್ಯವನ್ನು ಪಾಲನೆ ಮಾಡು, ಆದರೆ ವಸಿಷ್ಠರು ನಿನಗೇನು ಪಾಠ ಹೇಳಿದ್ದಾರೆ, ಮಾತೃದೇವೋ ಭವ ಅನ್ನೋದು ಮೊದಲ, ಪಿತೃದೇವೋ ಭವ ಅನ್ನೋದು ಮೊದಲ, ಹಾಗಾಗಿ ಈಗ ನಾನು ಹೇಳ್ತಿದ್ದೇನೆ ನೀನು ಕಾಡಿಗೆ ಹೋಗಬೇಡ, ಇಲ್ಲಿದ್ದು ನನ್ನ ಸೇವೆ ಮಾಡು ಅಂತ. ಹಾಗಾಗಿ ನೀನು ಕಾಡಿಗೆ ಹೋಗಬಾರದು ಅಂತ ನಾನು ಹೇಳ್ತೇನೆ. ಒಂದು ಕ್ಷಣಕಾಲ ನಾವೆಲ್ಲರೂ ರಾಮನಾಗ್ಬಿಡೋಣ, ಏನು ವಿಚಾರ ಮಾಡ್ತಿದ್ವಿ, ತಕ್ಷಣ ಬಂದು ಹೇಳ್ತಿದ್ದೀವಲ್ಲ ಅಪ್ಪನ ಹತ್ರ, ಅಪ್ಪ ಅಮ್ಮ ಹೇಳಿದ್ದಾಳೆ ಹಾಗಾಗಿ ನಾನು ಕಾಡಿಗೆ ಹೋಗೋದಿಲ್ಲ, ಕೈಕೇಯಿ ಬಂದು ಹೇಳ್ತಿದ್ವಿ ನಾವು. ಯಾಕೆ, ಶ್ರುತಿ ಹೇಳುವ ಮಾತು ಅದು, ಮಾತೃದೇವೋ ಭವ, ಅವಳನ್ನು ತೃಪ್ತಿಪಡಿಸುವುದು ಮಗನಾದ ನನ್ನ ಕರ್ತವ್ಯ, ಅವಳು ಹೇಳಿದ್ದಾಳೆ ಹೋಗಬೇಡ ಅಂತ ನಾನು ಹೋಗ್ತಾ ಇಲ್ಲ ಅಂತ ಹೇಳ್ತಿದ್ವಿ. ಆದರೆ ರಾಮ
ಇದಕ್ಕೆ ಸುದೀರ್ಘವಾದಂಥ ಉತ್ತರವನ್ನು ಕೊಡ್ತಾನೆ. ಅದನ್ನು ರಾಮನ ಪಾತ್ರದಲ್ಲಿಯೇ ಹೇಳ್ತೇನೆ, ಯಾಕೆಂದರೆ ಆಮೇಲೆ ಎಲ್ಲ ಇಲ್ಲೇ ಹೇಳಿದರೆ ರಾಮನ ಪಾತ್ರದಲ್ಲಿ ನಾನು ಏನು ಅಂದ್ಕೊಂಡಿದ್ದೇನೋ ಆ ರಾಮನ ಪಾತ್ರವನ್ನು ಹೀಗೆ ಕಡೆದು ನಿಲ್ಲಿಸಬೇಕು ಅಂತ ಅದಕ್ಕೆ ಕೊರತೆ ಆಗ್ಬೋದು. ಮತ್ತು ಈ ಪೂರ್ವಪಕ್ಷದಲ್ಲಿ ನಾನು ಎತ್ಕೊಂಡೇ ಉತ್ತರ ಹೇಳ್ತೇನೆ, ನೀವು ಮರೆತರೂ ಚಿಂತೆ ಎಲ್ಲ ನೆನಪಿಸಿಕೊಂಡು ಹೇಳ್ತೇನೆ ಮತ್ತು ಅದನ್ನು ಹೀಗೆ ಅಂತ. ಯಾಕೆಂದರೆ ಭಾಳ ಸುಂದರವಾದಂಥ ಉತ್ತರ ಕೊಡ್ತಾನೆ. ಅದಾದ ಮೇಲೆ ಮತ್ತೆ ಪುನಃ ಕೌಸಲ್ಯ ಇನ್ನೊಂದು ಮಾತು ಹೇಳ್ತಾಳೆ, ನಾನು ನಿನ್ನ ಜೊತೆಗೆ ಬರ್ತೇನೆ, ಕರ್ಕೊಂಡು ಹೋಗ್ಬಿಡು ಅಂತ. ಅದಕ್ಕೂ ರಾಮ ಉತ್ತರ ಕೊಡ್ತಾನೆ. ಎಲ್ಲವನ್ನೂ ಸಹ ಧರ್ಮದ ಚೌಕಟ್ಟಿನ ನೆಲೆಯಲ್ಲಿ ಉತ್ತರ ಕೊಡ್ತಾನೆ ರಾಮ ಕೌಸಲ್ಯಗೆ. ಏನು ಹೇಳ್ತಾನೆ, ಅದೊಂದು ಮಾತನ್ನು ಹೇಳಿಬಿಡ್ತೇನೆ, ನೀನು ನನ್ನ ಜೊತೆಗೆ ಬರಬಾರ್ದಮ್ಮ ಈಗ. ಯಾಕೆಂದರೆ ಯಾವುದೇ ಒಬ್ಬಾಕೆ ಹೆಣ್ಣು ಮಗಳು ಮಕ್ಕಳ ಜೊತೆಗೆ ಹೋಗೋದು ಯಾವಾಗ ಅಂತಂದರೆ ತನ್ನ ಪತಿಯನ್ನು ಕಳ್ಕೊಂಡಾದ ಮೇಲೆ. ಅಲ್ಲಿಯವರೆಗೆ ಅವಳು ಯಾರ ಜೊತೆಗೆ ಇರಬೇಕು? ಗಂಡನ ಜೊತೆಗೆ ಇರಬೇಕು. ಈ ಮಾತನ್ನು ಹೇಳಿದಾಗ ಇಂಥ ಬಹಳಷ್ಟು ಮಾತುಗಳು ಬರ್ತವೆ. ಅದಕ್ಕೋಸ್ಕರ ಹೇಳಿದೆ, ರಾಮ ಹೇಳಿದಂಥ ಮಾತು ಅಂದರೆ ಅದೊಂದು ರೀತಿಯ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದ್ದಂಗಿರ್ತದೆ, ಯಾರೂ ಅದನ್ನು ಅಲ್ಲಾಡಿಸೋದಕ್ಕಾಗೋದಿಲ್ಲ ಅಂತ. ಕೊನೆಗೆ ಕೌಸಲ್ಯ ಅದು ಎಲ್ಲದಕ್ಕೂ ಸಹ ಒಪ್ಪುತ್ತಾಳೆ. ಆ ಕಾಡಿಗೆ ಬರ್ತೇನೆ ಅಂತ ಹೇಳುವಾಗ ಅವಳು ಹೇಳಿದಂಥ ಮಾತು, ಶ್ರೇಯೋ ಮುಹೂರ್ತಂ ತವ ಸನ್ನಿಧಾನಂ, ನೀನು ಎಲ್ಲಿರ್ತೀಯೋ ಅಲ್ಲಿ ನಾನಿರುವುದು ನನಗೆ ಶ್ರೇಯಸ್ಸಲ್ವೇನು, ತವ ಸನ್ನಿಧಾನಂ ಶ್ರೇಯ ಅಂತ ಎಲ್ಲ ಹೇಳಿ ರಾಮನನ್ನು ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಪಡ್ತಾಳೆ ಅವಳು. ಒಂದು ತಾಯಿಯಾಗಿ ತಾಯಿಯ ಹೃದಯ ಏನೆಲ್ಲ ಹೇಳಬೇಕು ಅಂತ ಅನ್ಸೋದು ಎಲ್ಲವನ್ನೂ ಹೇಳಿದ್ದಾಳೆ ಅವಳು. ಆದರೆ ರಾಮ ಅದೆಲ್ಲದಕ್ಕೂ ಸಹ ಒಂದು ಚೂರು ಅವಳಿಗೆ ಬೇಸರ ಆಗದೆ ಇರುವ ಹಾಗೆ ಅವಳಿಗೇನೆ ಹಾ ನೀನು ಹೇಳ್ತಾ ಇರೋ ಸರಿ ಅಂತ ಅನಿಸ್ಬೇಕು ಹಾಗೆ ಉತ್ತರವನ್ನು ಕೊಡ್ತಾನೆ. ಕೊನೆಗೆ ತಕ್ಷಣ ಕೌಸಲ್ಯ ಏನು ಮಾಡ್ತಾಳೆ ಅಂದರೆ, ಆಗಲಪ್ಪ ಇನ್ನೇನು ಮಾಡೋದು, ನಾನು ನಿನ್ನನ್ನು ನಿಯಂತ್ರಿಸುವಂಥ ಸ್ಥಿತಿಯಲ್ಲಿ ಇಲ್ಲ, ಯಾಕೆಂದರೆ ನೀನು ಹೇಳುವ ಒಂದೊಂದು ಮಾತೂ ಸಹ ಅಷ್ಟು ಶಾಸ್ತ್ರಸಮ್ಮತವಾದಂಥ ಮಾತು ಅಂಥೇಳಿ ತಕ್ಷಣ ಒಂದು ಬೇರನ್ನು ತಂದ್ಲಂತೆ. ಆ ಬೇರು ಅದರ ಹೆಸರು ವಿಶಲ್ಯಕರಣಿ ಅಂತ. ಆ ಬೇರನ್ನು ತಂದು ಅದನ್ನು ದಾರದಿಂದ ಕಟ್ಟಿ ರಾಮನ ಬಲಗೈಗೆ ಅದನ್ನು ಕಟ್ತಾಳೆ. ಅವತರಿಸಿ ಬಂದವನು ಪರಮಾತ್ಮನೇ ಆಗಿರ್ಬೋದು, ಆದರೆ ತಾಯಿಗೆ ಮಗ ಅಲ್ವ. ಕಟ್ಟಿ ಹೇಳ್ತಾಳೆ ಏನಂದರೆ, 14 ವರ್ಷಗಳಾದ ಮೇಲೆ ನೀನು ಬರುವುದನ್ನು ನಾನು ನೋಡುವಂತಾಗಲಿ. ಒಂದೇ ಮಾತಿನಲ್ಲಿ ನೀನು ಸುಖವಾಗಿ ಬಾ, ಮತ್ತೆ ಹಾಗೆ ಸುಖವಾಗಿ ಬಂದಂತಹ ನಿನ್ನನ್ನು ನೋಡೋದಕ್ಕೆ ನಾನು ಅಲ್ಲಿವರೆಗೆ ಬದುಕಿರುವಂತಾಗಲಿ. ಕಾಡು ಅಂದರೆ ತುಂಬ ಕ್ರೂರ ಪ್ರಾಣಿಗಳಿರುವಂತಹದ್ದು, ರಾಕ್ಷಸರಿದ್ದಾರೆ ಅಲ್ಲಿ, ಅವರು ಯಾರ ಜೊತೆಗೆ ಯುದ್ಧ ಮಾಡಬೇಕಿದ್ರೂ ಸಹ ನನಗೆ ತೊಂದರೆ ಆಗದೆ ಇರಲಿ ಕಂದ ಅಂತ ಹೇಳಿ ಅವಳು ಭಗವಂತನನ್ನು ಪ್ರಾರ್ಥನೆ ಮಾಡಿದ್ಲಂತೆ. ಯಾವ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರು ಅಂದರೆ, ಪ್ರದಕ್ಷಿಣಂ ಚಾಪಿ ಚಕಾರ ರಾಘವಂ, ರಾಮನಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅವಳು ಪ್ರಾರ್ಥನೆ ಮಾಡಿದ್ಲಂತೆ. ರಾಮನ ಪರತತ್ವ ಅವಳಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಪ್ರಾಯಶಃ ವಿಧಿ ಗೊತ್ತಿಲ್ಲದೇನೆ ಅವಳ ಹತ್ರ ಈ ಕೆಲಸವನ್ನು ಮಾಡಿಸಿಬಿಡ್ತಾಯೇನೋ ಗೊತ್ತಿಲ್ಲ, ಒಟ್ಟಾರೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಳು. ಹಾಗಾಗಿ ನಮಸ್ಕಾರ ಮಾಡಿ, ಸಾಮಾನ್ಯವಾಗಿ ಮಕ್ಕಳ ನಮಸ್ಕಾರ ಮಾಡಿ ಹೋಗುವಂತಹದ್ದು ಲೋಕದ ರೂಢಿ, ಆದರೆ ಇಲ್ಲಿ ಪ್ರದಕ್ಷಿಣೆ ಮಾಡಿ ಕೌಸಲ್ಯ ಹೋಗಿ ಬಾ ಅಂತ ಆಶೀರ್ವಾದ ಮಾಡಿದ್ದಂತೆ. ರಾಮ ನಮಸ್ಕಾರ ಮಾಡೋದನ್ನು ಮಾಡಿಯೇ ಇದ್ದಾನೆ, ಮತ್ತು ಅವನೇನು ಬಿಟ್ಟಿದ್ದಾನೆ ಅಂತ ದಯವಿಟ್ಟು ಅಪಾರ್ಥ ಮಾಡಿಕೊಳ್ಳಬೇಡಿ. ಹೀಗೆ ಇಂತಹ ಕೌಸಲ್ಯ ಪ್ರಾಯಶಃ ಒಬ್ಬ ಸದ್ಗೃಹಿಣಿ, ಆದರ್ಶ ಪತ್ನಿ, ಆದರ್ಶ ತಾಯಿ, ಎಲ್ಲಕ್ಕಿಂತ ಹೆಚ್ಚಿಗೆ ಪ್ರಜಾಜನ ವತ್ಸಲೆ ಆಗಿದ್ಲು ಅವಳು. ನಮ್ಮ ಪರಂಪರೆಯ ಬಗ್ಗೆ ಅಪಾರವಾದ ಗೌರವ. ನಿನ್ನೆ ದಿವಸ ನಾನು ಹೇಳಿದ್ದೇನೆ, 10 ಜನ ವೇದಾಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಅವಳು ಆಶ್ರಯ ದಾತ್ರಿ ಆಗಿದ್ಲು. ಅದಕ್ಕೋಸ್ಕರ ಒಬ್ಬ ಅಧ್ಯಾಪಕನ ಇಟ್ಕೊಂಡು ತನಗೆ ದಶರಥ ಏನು ಈ ನನ್ನ ಅಂತಃಪುರದ ನಿರ್ವಹಣೆಗೆ ಏನು ಕೊಡ್ತಿದ್ನೋ ಆ ದುಡ್ಡಿನಿಂದ ಒಬ್ಬ ಅಧ್ಯಾಪಕನ ಇರಿಸಿಕೊಂಡು ಪಾಠ ಪ್ರವಚನವನ್ನು ಮಾಡ್ತಾ ಇದ್ಲು ಅಂದರೆ ಅವಳ ಹೃದಯ ಎಷ್ಟು ಎತ್ತರದ್ದಾಗಿರಬೇಕು. ಈ ದೇಶದಲ್ಲಿ ಈ ಪರಂಪರೆ ಉಳಿಬೇಕು, ವೈದಿಕ ಪರಂಪರೆ ಅಂತ ಮೊದಲು
ದೃಢವಾದ ಭಾವನೆಯನ್ನು ತಾಳಿದವಳು ಕೌಸಲ್ಯ ಇಡೀ ಆ ಕುಟುಂಬದಲ್ಲಿ. ಹಾಗಾಗಿ ಇಂಥ ತಾಯಿಗೆ ಅವಳೇ ಸಾಟಿ. ಅದಕ್ಕೋಸ್ಕರ ಎಲ್ಲವನ್ನು ಬಿಟ್ಟಿದ್ದಂತಹ ವಿಶ್ವಾಮಿತ್ರ ಮಹರ್ಷಿಗಳು ರಾಮ ಲಕ್ಷ್ಮಣನ ಕರೆದುಕೊಂಡು ಹೋಗುವಾಗ ಆ ಗಂಗಾ ತೀರದಲ್ಲಿ ರಾತ್ರಿ ಮಲಗಿ ಬೆಳಗ ಎಬ್ಬಿಸುವಾಗ ರಾಮ ಹೇಳುವಂತ ಹೇಳಲಿಲ್ಲ. ಏನು ಹೇಳಿದರು? ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಪ್ರಾಯಶಃ ಈ ಮಾತನ್ನು ಹೇಳಬೇಕಿದ್ರೆ ಅವರ ಮನಸ್ಸಲ್ಲಿ ಒಂದು ಭಾವನೆ ಬಂದಿರಬಹುದು, ಛೇ ಇಂಥ ಮಗುವಿಗೆ ನಾನು ತಂದೆಯಾಗುವ ಭಾಗ್ಯವನ್ನು ಕಳ್ಕೊಂಡೆ, ಅಥವಾ ಇಂಥ ಮಗನನ್ನು ಹೆತ್ತಂಥ ಕೌಸಲ್ಯ ನಿಜವಾದ ಅರ್ಥದಲ್ಲಿ ಪುಣ್ಯಗರ್ಭೆ, ನಾನು ಕಳ್ಕೊಂಡಲ್ಲ ಅದನ್ನು ಅಂತ. ಯಾಕೆಂದರೆ ವಿಶ್ವಾಮಿತ್ರ ಮಹರ್ಷಿಗಳು ಪೂರ್ವಾಶ್ರಮದಲ್ಲಿ ಗಾಧಿ ಚಕ್ರವರ್ತಿಯಾದಂಥವರು, ಎಲ್ಲವನ್ನು ಬಿಟ್ಟೆದ್ದು ಬಂದವರು. ಆದರೆ ರಾಮನ ಆ ನಿದ್ರಾ ಭಂಗಿಗೆ ಮರುಳಾಗಿ ರಾಮನನ್ನು ಹೊಗಳೋದಕ್ಕೆ ಹೊರಟು ಮದಾಳು ಹೇಳಿದ್ದು ಯಾರನ್ನ? ಈ ಆದರ್ಶ ತಾಯಿಯಾದಂತಹ ಕೌಸಲ್ಯನ. ಹಾಗಾಗಿ ಕೌಸಲ್ಯಗೆ ಅವಳಿಗೆ ಅವಳೇ ಸಾಟಿ. ಆದರೆ ಮನುಷ್ಯ ಸಹಜವಂತಹದ್ದು, ಸಣ್ಣ ಪುಟ್ಟ ತಪ್ಪು, ಒಂದು ಸಂದರ್ಭದಲ್ಲಿ ಮಾತ್ರ ಹೀಗೆ ಹೇಳಿದ್ದಾಳೆ, ಮತ್ತು ಎರಡು ಸಲ ಒಟ್ಟು ಲೆಕ್ಕ ಹಾಕಿದರೆ. ಆದರೂ ಸಹ ಅವಳ ವ್ಯಕ್ತಿತ್ವ ಅಷ್ಟು ಎತ್ತರದ್ದು, ದಶರಥನಿಗೂ ಸಹ ಅಷ್ಟೇ ಹಿತವನ್ನು ಬಯಸಿದಳು. ಸುಮಿತ್ರೆಗಂತೂ ಕೌಸಲ್ಯನ ಕಂಡರೆ ಅಷ್ಟು ಪ್ರೀತಿ. ಅದನ್ನು ನಾವು ಇನ್ನೆರಡು ಮೂರು ದಿವಸದಲ್ಲಿ ನೋಡಿರ್ತೇವೆ. ಇಷ್ಟು ಹಿನ್ನೆಲೆಯಲ್ಲಿ ಆ ಕೌಸಲ್ಯ ಪಾತ್ರದ ಯಥಾಮತಿ ಚಿಂತನೆ ಮಾಡಿದ್ದೇವೆ ಅಂತ ಅಂದ್ಕೊಂಡು ಮತ್ತೆ ಮುಂದೆ ನಾವು ನೋಡಬೇಕಾದದ್ದು ಕೈಕೇಯಿ. ಅಂದರೆ ದಶರಥನ ಎರಡನೆಯ ಪತ್ನಿಯ ಸ್ಥಾನದಲ್ಲಿ ನಿಲ್ಲುವವಳು ಕೈಕೇಯಿ. ಮತ್ತೆ ಪುನಃ ಕೈಕೇಯಿ ಹೆಸರು ಏನು ಅಂತಂದರೆ ಕೈಕೇಯಿ ಅಷ್ಟೇ. ಯಾಕೆಂದರೆ ಕೇಕೆಯ ರಾಜನ ಮಗಳಾದ್ದರಿಂದ ಅವಳ ಹೆಸರು ಅದು. ಎರಡು ಮೂರು ಥರ ಉಂಟು, ಒಂದು ಕೈಕೇಯಿ, ಇನ್ನೊಂದು ಕೈಕೇಯಿ ಅಂತ. ಹಾಗಾಗಿ ಅದ್ರ ಬಗ್ಗೆ ಸಾಕಷ್ಟು ಗೊಂದಲಗಳೆಲ್ಲ ಉಂಟು, ಇದ್ಕೊಂಡು ಹೋಗಲಿ ಅದು ಏನಾದ್ರೂ ಇಲ್ಲಿ. ಒಟ್ಟಾರೆ ನಮಗೆ ಗೊತ್ತುಂಟು ಏನು ಅಂದರೆ ಕೈಕೇಯಿ ಅಂತ ಹೇಳೋಣ ಅಂತ. ಹೀಗೆ ಈ ಕೈಕೇಯಿ ರಾಮಾಯಣದಲ್ಲಿ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಅತ್ಯಂತ ಸಂಕೀರ್ಣವಾದಂತಹ ಪಾತ್ರ ಇವಳಿತ್ತು. ಯಾಕೆ ಅಂದರೆ ಪ್ರಾಯಶಃ ವಾಲ್ಮೀಕಿ ಆದ ಮೇಲೆ ಭಾಸನಿಂದ ಹಿಡಿದು ಇತ್ತೀಚೆಗೆ ಬಂದಂತಹ ರಾಮಾಯಣ ದರ್ಶನದವರೆಗೂ ಸಹ ಈಕೆಯನ್ನು ಅರ್ಥ ಮಾಡಿಕೊಂಡು ಬರದವರಿಗಿಂತ ಅರ್ಥ ಮಾಡಿಕೊಳ್ಳದೆ ಬರದವರೇ ಹೆಚ್ಚು ಅಂತ ಕಾಣುತ್ತೆ. ಯಾಕೆಂದರೆ ವಾಲ್ಮೀಕಿ ಮುನಿಗಳು ಚಿತ್ರಿಸಿದಂತಹ ಕೈಕೇಯಿ ಇದ್ದಾಳಲ್ಲ, ಅವಳು ಸುಲಭವಾಗಿ ಯಾರ ಮನಸ್ಸಿಗೂ ಸಹ ಸಿಗೋಳಲ್ಲ. ಅತ್ಯಂತ ಸಂಕೀರ್ಣವಾದಂತಹ ಪಾತ್ರ, ಹಾಗಾಗಿ ಆಕೆಯನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಕಷ್ಟ ಆಗಿದೆ ಮುಂದೆ ಬಂದಂತಹ ಎಲ್ಲ ಕವಿಗಳಿಗೂ ಸಹ. ಅವಳ ನಡತೆ ಅಸಹಜ ಮತ್ತು ಕೃತ್ರಿಮವಾದದ್ದು. ಇದಕ್ಕೆಲ್ಲ ಕಾರಣ ಅತ್ಯಂತ ಹಠವಾದಿ ಚಂಡಿ ಸ್ವಭಾವದವಳು ಮತ್ತು ಸಮಯ ಸಾಧಕಳು. ಕೊನೆಯಲ್ಲಿ ಅವಳು ಆದದ್ದು ಅಸಹಾಯಕಳಾಗಿ ನಿಂತಳು. ಇಷ್ಟು ಇಷ್ಟು ಹಿನ್ನೆಲೆಯಲ್ಲಿ ಅವಳ ಇಡೀ ಪಾತ್ರವನ್ನು ನಾವು ಯಥಾಮತಿ ಪರಿಶೀಲನೆ ಮಾಡೋಣ. ರಾಮ ವನವಾಸಕ್ಕೆ ಹೊರಟಾಗ ರಾಮನಿಗೆ ವಯಸ್ಸು 25. ವಯಸ್ಸಾ ಪಂಚವಿಂಶಕಃ. ಸುಮಾರಾಗಿ ಭರತನಿಗೂ ಸಹ ಆಗ ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ, ಒಂದು ವರ್ಷ ಕಡಿಮೆ ಇದ್ದಿರಬಹುದು. ಇವನನ್ನು ಹಡೆದಂಥ ಕೈಕೇಯಿಗೆ, ಅಂದರೆ ರಾಮನಿಗೆ ಮದುವೆಯಾಗಿ ಈಗ ಎಷ್ಟು ವರ್ಷ ಆಗಿದೆ? 25 ವರ್ಷ. ಭರತನಿಗೂ 25-24 ಅಂತ ಇಟ್ಕೊಳ್ಳಿ. ಕೈಕೇಯಿ ಮದುವೆಯಾಗಿ ಭರತನಿಗೆ ಜನ್ಮ ಕೊಡಬೇಕಿದ್ರೆ ಕೊನೆಯ ಪಕ್ಷ 20 ವರ್ಷ ಅಂತ ಇಟ್ಕೊಂಡ್ರು ಸಹ, ಮತ್ತೆ ಪುನಃ 25 ಸೇರಿಸಿದರೆ ಎಷ್ಟಾಯಿತು ಅವಳಿಗೆ? 45 ವಯಸ್ಸು. ಈ 45ನೇ ವಯಸ್ಸಿಗೆ ಬರುವಾಗ ಸಾಮಾನ್ಯವಾಗಿ ಯಾರೂ ಸಹ ಈ ಚೆಲ್ಲಾಟ ಆಡುವಂಥ ಮನಸ್ಸಿನವರಾಗಿರೋದಿಲ್ಲ. ಒಂದು ಪ್ರಬುದ್ಧತೆ, ಒಂದು ಗಂಭೀರತೆ ಎಲ್ಲವುದೂ ಸಹ ಬರ್ತದೆ. ಯಾಕೆಂದರೆ ಅವಳೇ ಹೇಳಿದಂಥ ಮಾತಿನ ಹಿನ್ನೆಲೆಯಲ್ಲಿ ಅಷ್ಟಾದಶಾಹಿ ವರ್ಷಾಣಿ ಮಮ ಜನ್ಮನಿ ಗಣ್ಯತೆ ಅಂತ. ಹೀಗೆ ಅವಳು 45ನೇ ವಯಸ್ಸಿನಲ್ಲಿದ್ದಾಳೆ. ಈಗ ಆ 45ನೇ ವಯಸ್ಸಿನಲ್ಲಿದ್ದರೂ ಸಹ ಒಂದು ರೀತಿಯ ಸ್ವಲ್ಪ ವಿಕ್ಷಿಪ್ತ ಚಂಚಲ ಸ್ವಭಾವದಾಗಿ ಇದ್ದದ್ದು ನಮಗೆ ರಾಮಾಯಣದಲ್ಲಿ ಕಾಣುತ್ತದೆ. ಅಷ್ಟೇ ಅಲ್ಲ, ಕೈಕೇಯಿ ಗಟ್ಟಿ ಹೃದಯ ದಿಟ್ಟತನದ ಹೆಣ್ಣುಮಗಳು. ಇದನ್ನು ನಾವು ಒಪ್ಪಿಕೊಳ್ಳೇಬೇಕು ಎಲ್ಲರೂ ಸಹ. ಯಾಕೆ ಕೇಳಿದರೆ, ಆದ್ದರಿಂದಲೇ ನೋಡಿ, ಆಕೆ ಬಾಲ್ಯದಲ್ಲಿರುವಂತಹ ತನ್ನ ಮಗನನ್ನು ಒಂದು ಸಲನೂ ಅವಳಾಗಿ ಕರೆಸ್ಕೊಂಡು ದಾಖಲಿಲ್ಲ ಅಯೋಧ್ಯೆಗೆ.
ಅಂದರೆ ಹೆತ್ತ ತಾಯಿಯಾಗಿ ಅವಳಿಗೆ ಆ ಗಟ್ಟಿತನ ಉಂಟು. ಮಗ ಇಡ್ತೀವಿ ಸಾರೋ ಅಲ್ಲಿರಲಿ, ಮಗನನ್ನು ನೋಡಬೇಕು ಅನ್ನೋಂಥ ಆಸೆಯೂ ಸಹ ಅವಳಿಗೆ ಬಂದಿಲ್ಲ. ಹೀಗೆ ಅದನ್ನೆಲ್ಲವನ್ನು ಸಹ ಮಗನನ್ನೂ ಸಹ ಮರೆತು ಅವಳು ಹಾಯಾಗಿದ್ದಳು ಅಂದರೆ ಅವಳು ಇಲ್ಲಿಯ ಈ ಸುಖದ ಸುಪ್ಪತ್ತಿಗೆದೆಯಲ್ಲಿ ಎಲ್ಲವನ್ನೂ ಸಹ ಮರೆತಿದ್ದಳು ಅಂತ. ಕೌಸಲ್ಯೆಯನ್ನು ನೋಯಿಸುವಂತೆ ರಾಮ ಕಾಡಿಗೇ ಹೋಗಬೇಕು ಅಂತ ಹಠ ಹಿಡಿದ್ಲು. ಇಲ್ಲಿ ಒಂದು ಸಣ್ಣ ಸೂಕ್ಷ್ಮ ವಿಷಯವನ್ನು ಹೇಳ್ತಾಳೆ ವಾಲ್ಮೀಕಿ ಮುನಿಗಳು. ರಾಮ ಕಾಡಿಗೆ ಹೋಗಬೇಕು ಅನ್ನೋದು ಮಂಥರೆಯಿಂದ ಬಂದದ್ದಾದರೂ ಸಹ ಎಲ್ಲೋ ಒಂದು ಕಡೆಗೆ ಕೌಸಲ್ಯ ಬಗ್ಗೆ ಅವಳಿಗೆ ಒಂದು ರೀತಿಯ ಸವತಿಯ ಮಾತ್ಸರ್ಯ ಇತ್ತು. ಹಾಗಾಗಿ ರಾಮ ಕಾಡಿಗೆ ಹೋಗಲಿ, ಯಾಕೆಂದರೆ ಅದರಿಂದ ಕೌಸಲ್ಯಗೆ ನೋವಾಗಲಿ ಅಂತ. ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ಓರ್ಗಿತ್ತಿ ಅಂತ. ಹಾಂ, ಅದೇ ವಾರ್ಗಿತ್ತಿ ಅಂತ. ಅದು ಸ್ವಲ್ಪ ಓರ್ವರೆ ಆಗಿರೋದೇ ಸ್ವಭಾವ ಅಂತ ಸೂಚಿಸುವಂಥದ್ದು ಇರ್ಬೋದೇನು ಗೊತ್ತಿಲ್ಲ. ಹೀಗೆ ಇದು ಅವಳ ಸ್ವಭಾವ ಆಗಿತ್ತು. ಆದರೆ ಈ ಸ್ವಭಾವ ಅವಳಲ್ಲಿ ಸಹಜವಾಗಿತ್ತೋ ಅಂತ ಕೇಳಿ ಹೇಳೋದು ಕಷ್ಟ. ಅದಕ್ಕೋಸ್ಕರ ನಾನು ಹೇಳಿದ್ದೀನಿ, ಅತ್ಯಂತ ಸಂಕೀರ್ಣವಾದಂಥ ಪಾತ್ರ, ಇದಮಿತ್ಥಂ ಅಂತ ನಿರ್ಣಯ ಮಾಡಲಿಕ್ಕೆ ಆಗದೇ ಇರುವಂಥ ಪಾತ್ರ. ಯಾಕಿಷ್ಟೆಲ್ಲ ಹೇಳ್ತಿದ್ದೇನೆ ಅಂದರೆ, ರಾಮನ ಪಟ್ಟಾಭಿಷೇಕದ ಸುದ್ದಿಯನ್ನು ಮೊದಲು ಮಂಥರೆ ತಂದು ಹೇಳಿದಾಗ ಅವಳ ಪ್ರತಿಕ್ರಿಯೆ ಹೇಗಿತ್ತು, ಎಂಥ ಕೈಕೇಯಿ ನಾವು ನೋಡ್ತೇವೆ ಗೊತ್ತಾ ಅಲ್ಲಿ. ಹೀಗೆ ಅತೀವ ಸಾ ಸುಸಂಹೃಷ್ಟ, ಅದನ್ನು ಕೇಳಿದಾಗ ಅತ್ಯಂತ ಸಂತೋಷಪಟ್ಟಿದ್ದಾಳೆ ಅವಳು ಕೈಕೇಯಿ. ಸುಸಂಹೃಷ್ಟ, ಸಂಹೃಷ್ಟ ಅಂತ ಹೇಳಿದ್ರೆ ಸಾಕಾಗಿತ್ತು, ವಾಲ್ಮೀಕಿ ಮುನಿಗಳು ಸುಸಂಹೃಷ್ಟ ಅಂತಾರೆ ಮತ್ತೆ ಅಂತ. ಅಷ್ಟು ಸಂತೋಷಪಟ್ಟಿದ್ದಾಳೆ. ನಾವು ನೀವೆಲ್ಲರೂ ಕೈಕೇಯಿ ಎಂದ ತಕ್ಷಣ ಏನು ಭಾವನೆಯನ್ನು ತಾಳ್ತೇವೋ ಆ ಭಾವನೆಗೆ ತೀರ ವಿರುದ್ಧವಾದ ದಿಕ್ಕಿನಲ್ಲಿ ಅವಳು ನಿಲ್ತಾಳೆ. ಅದರ ಜೊತೆಗೆ ಮಂಥರಿಗೆ ಆಕೆ ಒಂದು ಮಾತು ಹೇಳ್ತಾಳೆ, ಇದಂತೂ ಮಂಥರೇ ಮಹ್ಯಂ ಆಖ್ಯಾಸಿ ಪರಮಂ ಪ್ರಿಯಂ. ಎಂಥ ಒಳ್ಳೆಯ ಸುದ್ದಿಯನ್ನು ಹೇಳ್ತಿದ್ದೀಯ ಇವತ್ತು ನೀನು ನನಗೆ, ರಾಮನಿಗೆ ಪಟ್ಟಾಭಿಷೇಕ ಅನ್ನೋದರ ಮೂಲಕ ಇದಕ್ಕಿಂತ ಒಳ್ಳೆಯ ಸುದ್ದಿ ಉಂಟ, ನನ್ನ ಜೀವನದಲ್ಲಿ ಕೇಳಲಾರೆ ಅನ್ನುವ ಹಾಗೆ ಇಷ್ಟು ಒಳ್ಳೆಯ ಸುದ್ದಿ ಹೇಳಿದ್ದೀಯ ಅಂತ ಅಂದ್ಕೊಂಡು, ಏತನ್ಮೇ ಪ್ರಿಯಮಾಖ್ಯಾತಂ, ಹೀಗೆ ಮಾತನ್ನು ಹೇಳುವುದರ ಮೂಲಕ ಈ ಸುದ್ದಿಯನ್ನು ತಂದು ಒಪ್ಪಿಸುವುದರ ಮೂಲಕ ನನಗೆ ಅತ್ಯಂತ ಪ್ರಿಯವಾದಂತಹ ಸುದ್ದಿಯನ್ನು ನೀನು ಕೊಟ್ಟಿದ್ದೀಯೇ. ಹೀಗೆಲ್ಲ ಹೇಳ್ತಾ ಹೇಳ್ತಾ ಅವಳು ಮುಂದುವರೆದು ಒಂದು ಮಾತನ್ನು ಹೇಳ್ತಾಳೆ, ರಾಮೇವಾ ಭರತೇವಾಹಂ ವಿಶೇಷಂ ನೋಪಲಕ್ಷಯೇ ತಸ್ಮಾತ್ ತುಷ್ಯಾಮಿ ಯದ್ರಾಜ ರಾಮಂ ರಾಜ್ಯೇಭಿಷೇಕ್ಷ್ಯತಿ. ಮಂಥರೆ, ನಿಜವಾಗಿ ಹೇಳಬೇಕ, ನನಗೆ ರಾಮ ಮತ್ತು ಭರತರಲ್ಲಿ ಭೇದವೇ ಗೊತ್ತಿಲ್ಲ. ರಾಮನಿಗಿಂತ ಭರತ ಹೆಚ್ಚು ಅಂತ ಒಂದು ದಿನವೂ ನಾನು ಅಂದ್ಕೊಂಡಿಲ್ಲ. ಯಾಕೆಂದರೆ ರಾಮ ಭರತನಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಾನೆ, ಸತ್ಯವೂ ಹೌದಾಗಿತ್ತು ಅದು. ಹಾಗಾಗಿ ನನಗೆ ರಾಮ ಕಡಿಮೆ ಭರತ ಹೆಚ್ಚು ಅಂತ ಯಾವತ್ತೂ ಭಾವನೆ ಬಂದಿಲ್ಲ. ಹಾಗಾಗಿ ಅವರಿಬ್ಬರಲ್ಲಿ ನನಗೆ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ತಸ್ಮಾತ್ ತುಷ್ಯಾಮಿ, ಅದಕ್ಕೋಸ್ಕರ ನನಗೆ ಬಹಳ ಸಂತೋಷ ಆಗಿದೆ. ಯದ್ ರಾಜ ರಾಮಂ ರಾಜ್ಯ ಅಭಿಷೇಕ್ಷತಿ, ಯಾಕೆಂದರೆ ನಮ್ಮ ಯಜಮಾನರು ರಾಮನನ್ನು ಈ ಪಟ್ಟದಲ್ಲಿ ಕುಳ್ಳಿಸಿ ಪಟ್ಟಾಭಿಷೇಕ ಮಾಡ್ತಾರಲ್ಲ, ಇದಕ್ಕಿಂತ ಸಂತೋಷ ಸುದ್ದಿ ಇನ್ನೇನುಂಟು ಮಂಥರೆ? ನೀನು ಯಾಕೆ ಒಂಥರ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ತಾ ಇದ್ದೀಯೇ ಅಂಥೇಳಿ ತನ್ನ ಕತ್ತಿನಲ್ಲಿರುವಂಥ ಹಾರವನ್ನು ತೆಗೆದುಕೊಟ್ಟಿದ್ದಾಳೆ ಅವಳು. ಅಷ್ಟರ ಮಟ್ಟಿಗೆ ಆಕೆ ಈ ವಿಷಯವನ್ನು ಕೇಳಿ ಸಂಭ್ರಮಿಸಿದ್ದಾಳೆ. ಸಂತೋಷ ಎಂದ ಕ್ಷಣಕಾಲ ಕುಣಿದಾಡಿರಬೇಕು. ತುಳಸಿ ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ, ಇನ್ನೂ ಮುಂದೆ ಹೋಗಿ ಆಕೆ ಒಂದು ಮಾತು ಹೇಳಿದ್ದಾಳೆ ತುಳಸಿ ರಾಮಾಯಣದ ಪ್ರಕಾರ. ಏನು ಅಂದರೆ, ದೇವರು, ಇದು ಕೈಕೇಯಿ ಮಾತು, ನನಗೆ ಇನ್ನೊಂದು ಜನ್ಮ ಅಂತ ಕೊಟ್ಟರೆ ನನಗೆ ರಾಮನೇ ಮಗನಾಗಿ ಹುಟ್ಟಬೇಕು, ನಾನು ರಾಮನಿಗೆ ತಾಯಿಯಾಗಬೇಕು, ಅಷ್ಟೇ ಅಲ್ಲ ಸೀತೆಯೇ ನನಗೆ ಸೊಸೆಯಾಗಬೇಕು. ಏನು ಹೇಳ್ತೀರಿ ನೀವು? ಹಾಗಾಗಿ ಕೈಕೇಯಿಯನ್ನು ನಾವು ಹೀಗೆ ಅಂಗೈಯಲ್ಲಿ ಹಿಡಿದು ಅರ್ಥ ಮಾಡ್ಕೊಳ್ತೇವೆ ಅಂದರೆ ಅದು ಭ್ರಮೆ.
ಆದರೂ ಸಹ ಅವಳನ್ನು ನಾವು ಪೂರ್ತಿ ಬಿಟ್ಟು ಬಿಡೋಣ ಅಂದರೆ ಅದೂ ಸಹ ಆಗೋದಿಲ್ಲ. ಅಷ್ಟೇ ಅಲ್ಲ, ಮುಂದೆ ಅವಳೇ ಒಂದು ಮಾತನ್ನು ಹೇಳ್ತಾಳೆ. ಏನು ಅಂದರೆ, ಭರತಶ್ಚಾಪಿ ರಾಮಸ್ಯ ಧ್ರುವಂ ವರ್ಷಶತಾತ್ ಪರಂ. ಆಗಲಿ ಬಿಡು, ಇವತ್ತು ರಾಮನಿಗೆ ಪಟ್ಟಗಟ್ಟಲಿ ನನ್ನ ಯಜಮಾನರು, ಒಳ್ಳೇದಾಯಿತು. ಮುಂದೆ ಒಂದು ದಿವಸ ಅಲ್ಲೊಂದು ಶಬ್ದ ಉಂಟು, ವರ್ಷಶತಾದಪ್ಪಿ ಅಂತ. 100 ವರ್ಷ ಆದಮೇಲೆ ಆದ್ರೂ ಸಹ ನನ್ನ ಮಗ ಮತ್ತು ಪುನಃ ಪಟ್ಟಾಭಿಷಿಚ್ಚನಾಗ್ತಾನೆ ರಾಮನಾದ್ಮೇಲೆ ಅಂತ. ಈ ಮಾತನ್ನು ಹೇಳುವುದರ ಮೂಲಕ ನಮಗೆ ಒಂದು ಸೂಕ್ಷ್ಮ ವಿಷಯವನ್ನು ವಾಲ್ಮೀಕಿ ಮುನಿಗಳು ತಿಳಿಸ್ತಾರೆ. ರಾಜಕೀಯ ಪ್ರಜ್ಞೆ ಕೈಕೇಯಿಗೆ ಎಷ್ಟಿರಬೇಕು ಅಷ್ಟು ಇರಲಿಲ್ಲ. ಅವಳನ್ಕೊಂಡಿದ್ದಾಳೆ, ರಾಮ ನಾಳೆ ಅವನ ಅವಧಿ ಮುಗಿದ ಮೇಲೆ ಮುಂದೆ ಕ್ರಮವಾಗಿ ಭರತನೋ ಲಕ್ಷ್ಮಣನೋ ಹೀಗೆ ಬರುತ್ತೆ, ಹಾಗಾಗಿ ನನ್ನ ಮಗನೂ ಒಂದು ದಿವಸ ಈ ಪಟ್ಟದಲ್ಲಿ ಕೂತ್ಕೊಳ್ತಾನೆ ಅಂತ. ಆದರೆ ಸೂರ್ಯವಂಶದ ಇಕ್ಷ್ವಾಕು ವಂಶದ ಕ್ರಮ ಹೇಗಿತ್ತು ಅಂದರೆ, ರಾಮ ಪಟ್ಟದಲ್ಲಿ ಕುಳಿತಾದ್ಮೇಲೆ ಅವನು ಹಿರಿಯ ಮಗನಾದ್ದರಿಂದ ಮಂತರಿಯೇ ಹೇಳ್ತಾಳೆ ಆ ಮಾತನ್ನು, ನಿನಗೇನು ಗೊತ್ತಿಲ್ಲ ದಡ್ಡಿ ನೀನು ಅಂತ. ಮುಂದೆ ರಾಮನ ಮಗನಿಗೆ ಆ ಪಟ್ಟ ಹೋಗುತ್ತೆ ಅಷ್ಟೇ ಹೊರತನು ಸಹ ನಿನಗೆ ಬರುವುದಿಲ್ಲ. ನೀನು ರಾಜಕೀಯ ವಿಷಯದಲ್ಲಿ ಅನಭಿಜ್ಞಡು. ಹಾಗಾಗಿ ವಾಲ್ಮೀಕಿ ಮುನಿಗಳು ಆಕೆಯನ್ನು ರಾಜಕೀಯ ವಿಷಯದಲ್ಲಿ ಏನು ಗೊತ್ತಿಲ್ಲ ಅನ್ನೋ ಹಾಗೆ ನಮಗೆ ಚಿತ್ರಿಸಿ ಕೊಡ್ತಾರೆ. ಆದರೆ ಮಂಥರೆ ಅದನ್ನೆಲ್ಲವನ್ನು ಸಹ ಎಚ್ಚರಿಸ್ತಾರೆ. ಪಿತೃಪೈತಾಮಹಂ ರಾಜ್ಯಂ ಪ್ರಾಪ್ನುಯಾತ್ ಪುರುಷರ್ಷಭ. ತಂದೆಯಿಂದ ಬಂದಂಥ ಕ್ರಮವಾದಂಥ ಪರಂಪರೆಯಲ್ಲಿ ನನ್ನ ಮಗನು ರಾಜನಾಗ್ತಾನೆ ಅಂತ ಕೈಕೇಯಿ ಹೇಳಿದರೆ ಮಂಥರೆ ಮಾತು ನೋಡಿ, ನಹಿ ರಾಜ್ಞ ಸುತಾ ಸರ್ವೇ ರಾಜ್ಯೇ ತಿಷ್ಠಂತಿ ಭಾಮಿನಿ. ದಶರಥನೇ ಹುಟ್ಟಿದಂಥ 4 ಜನ ಮಕ್ಕಳು ಸಹ ಒಬ್ಬರಾದ್ಮೇಲೆ ಒಬ್ಬರು ರಾಜ್ಯವನ್ನು ಅನುಭವಿಸುವುದಿಲ್ಲ. ನೆನಪಿಟ್ಟುಕೋ, ರಾಮನಾದ್ಮೇಲೆ ಆ ಪಟ್ಟದ ಅಧಿಕಾರ ರಾಮನ ಹಿರಿಯ ಮಗ ಯಾವನು ಹುಟ್ಟಿ ಬರ್ತಾನೋ ಅವನಿಗೆ ಹೋಗ್ತದೆ ಅದು. ಹಾಗಾಗಿ ಭರತನಿಗೆ ಬರುವುದಿಲ್ಲ. ತಸ್ಮಾತ್ ಜ್ಯೇಷ್ಠೇ ಹಿ ಕೈಕೇಯಿ ರಾಜತಂತ್ರಾಣಿ ಪಾರ್ಥಿವ. ಹಾಗಾಗಿ ರಾಜರು ಸಾಮಾನ್ಯವಾಗಿ ತನ್ನ ಹಿರಿಯ ಮಗನಿಗೆ ಪಟ್ಟ ಕಟ್ತಾ ಹೋಗಿರುತ್ತಾರೆ. ಹಾಗಾಗಿ ಅದು ನಿನ್ನ ಮಗನಿಗೆ ಬರುವ ಸಾಧ್ಯತೆಯೇ ಇಲ್ಲ. ಅಕಸ್ಮಾತ್ತಾಗಿ ಬೇರೆಯವರಿಗೆ ಪಟ್ಟಗಟ್ಟುವ ಸಂದರ್ಭ ಬರೋದೇ ಇಲ್ಲೋ ಅಂದರೆ ಬರ್ತದೆ. ಯಾವಾಗ ಕೇಳಿದರೆ, ಸ್ಥಾಪಯಂತಿ ಅನವದ್ಯಾಂಗಿ ಗುಣವತ್ಸು ಇತರೇಷು ಚ. ಬೇರೆ ಮಕ್ಕಳು ತುಂಬ ಗುಣವಂತರಾಗಿದ್ದ ಪಕ್ಷದಲ್ಲಿ, ಹಿರಿಯನಲ್ಲಿ ಕೊರತೆ ಇದ್ದ ಪಕ್ಷದಲ್ಲಿ, ಆಗ ಅವನ ನಂತರದವನನ್ನು ಪಟ್ಟದಲ್ಲಿ ಕುಳ್ಳಿರ್ತಾರೆ. ರಾಮನಲ್ಲಿ ಏನು ದೋಷ ಹುಡುಕ್ತೀಯ ನೀನು? ಹಾಗಾಗಿ ರಾಮನಿಗೆ ಪಟ್ಟ, ರಾಮನ ಆದ ಮೇಲೆ ಅವನ ಮಗನಿಗೆ ಪಟ್ಟ ಅಂತ ಹೇಳಿ ಮತ್ತೆ ಹೇಳ್ತಾಳೆ ಅವಳು. ಅಸ್ಮಿನ್ ಕುಲೇಹಿ ಪೂರ್ವೇಶಾಂ ಜ್ಯೇಷ್ಠೋ ರಾಜ್ಯೇ ಅಭಿಷಿಚ್ಯತೆ. ಭರತ ಬಂದು ತಾಯಿಗೆ ನಮಸ್ಕಾರ ಮಾಡಿ ಆದಮೇಲೆ ತನ್ನ ತಾಯಿ ಹೇಳಿದ ಮಾತಿಗೆ ಭರತನ ಪ್ರತಿಕ್ರಿಯೆ, ನಾನೇ ಅಪ್ಪ ಇದನ್ನೆಲ್ಲ ಮಾಡಿದ್ದು ನಿನಗೋಸ್ಕರ, ಯಾಕೆಂದರೆ ನೀನು ರಾಜ್ಯಭಾರ ಮಾಡಬೇಕು, ಹಾಗಾಗಿ ಇಂಥ ಈ ರಾಜನ ತಾಯಿ ಅಂತ ನಾನು ಕರೆಸ್ಕೊಳ್ಬೇಕು, ಏನೇನೆಲ್ಲ ಹೇಳಿರಬೇಕು ಅಲ್ಲಿ. ಆಗ ಭರತ ಒಂದು ಮಾತನ್ನು ಹೇಳ್ತಾನೆ, ತನ್ನ ತಾಯಿಗೆ ರಾಜಕೀಯ ಚಿತ್ರಣವನ್ನು ಕೊಡ್ತಾನೆ. ಏನು ಅಂದರೆ, ಅಸ್ಮಿನ್ ಕುಲೇ ಪೂರ್ವೇಶಾಂ ಜ್ಯೇಷ್ಠೋ ರಾಜ್ಯ ಅಭಿಷಿಚ್ಯತೆ. ಈ ಇಕ್ಷ್ವಾಕು ವಂಶದಲ್ಲಿ ಕ್ರಮ ಹೇಗೆ ಬಂದು ಅಷ್ಟು ಗೊತ್ತಿಲ್ವ ನಿನಗೆ? ತನ್ನ ತಾಯಿಗೆ ನಿಂದಿಸುತ್ತಾ ಬೈತಾ ಹೇಳುವಂಥ ಮಾತು ಇದು. ಹಿರಿಯನಿಗೆ ಪಟ್ಟ, ಅದಾದಮೇಲೆ ಅಪರೇ ಭ್ರಾತರಹ ತಸ್ಮಿನ್ ಪ್ರವರ್ತಂತೆ ಸಮಾಹಿತಾಹ. ಮಿಕ್ಕ ತಮ್ಮಂದಿರೆಲ್ಲರೂ ಸಹ ಅವನ ಜೊತೆಗೆ ಸ್ನೇಹದಿಂದ ವರ್ತಿಸ್ತಾ ಅವನ ರಾಜ್ಯಭಾರ ಕಾರ್ಯಕ್ಕೆ ಸಹವರ್ತಿಗಳಾಗಿ ನಿಂತು ಸಹಕರಿಸುವುದು ಇಕ್ಷ್ವಾಕು ವಂಶದ ಪರಂಪರೆ. ಹಾಗಾಗಿ ನೀನು ನನಗೋಸ್ಕರ ಯಾಕೆ ಪಟ್ಟವನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡಿದೆ. ನಮ್ಮ ಪರಂಪರೆಯಲ್ಲಿ ಹಿರಿಯಣ್ಣನಾದಂಥವನಿಗೆ ಪಟ್ಟ, ರಾಮ ಇದ್ದಾನೆ ಅವನಲ್ಲಿ ಏನು ದೋಷವನ್ನು ನೀನು ಕಂಡು ನಾನು ಪಟ್ಟದಲ್ಲಿ ಕೂತ್ಕೊಳ್ಬೇಕು ಅಂತ ಬಯಸಿದೆ. ಗತಿಂ ವಾ ನ ವಿಜಾನಾಸಿ ರಾಜವೃತ್ತಸ್ಯ ಶಾಶ್ವತಿ. ಭರತ ಹೇಳ್ತಾನೆ, ನಿನಗೆ ಈ ಮನೆತನದ ರಾಜಕೀಯ ನಿಯಮವೇ ಗೊತ್ತಿಲ್ಲ, ಆದರೆ ಏನೋ ಒಂದು ರೀತಿಯ ಮುಂಡು ಸ್ವಭಾವದವಳಾಗಿ ನೀನು ನನಗೆ ಪಟ್ಟಗಟ್ಟಬೇಕು ಅಂತ ಬಯಸಿ ಅಣ್ಣನಿಗೆ ಕೊಡಬಾರದ ತೊಂದರೆಯನ್ನು ತಂದಿಟ್ಟಿಯಲ್ಲ ಅನ್ನುವ ಹಾಗೆ ಭರತ ಅವಳಿಗೆ ರಾಜಕೀಯ ಸ್ವಭಾವ
ಆ ಮನೆತನದ ಪರಂಪರದ ನಡೆ ನುಡಿ ಗೊತ್ತಿಲ್ಲ ಅನ್ನೋದನ್ನು ತನ್ನ ಬೈಗಳದ ಮೂಲಕ, ನೇರ ಬೈಗಳಲ್ಲ, ನಿಂದಿಸುವಂಥ ಮಾತಿನ ಮೂಲಕ ಸ್ಪಷ್ಟಪಡಿಸಿಕೊಡ್ತಾನೆ. ಅದರ ಜೊತೆಗೆ ಆ ಕೈಕೇಯಿ ಸ್ವಭಾವ ಎಂಥದಾಗಿತ್ತು ಅಂದರೆ, ರಾಮಸ್ಯೈವ ಗುಣಾನ್ ದೇವಿ ಕೈಕೇಯಿ ಪ್ರಶಸಂಸಃ ಧರ್ಮಜ್ಞ ಗುರುಭಿರದಾಂತಃ ಕೃತಜ್ಞ ಸತ್ಯವಾಕ್ ಶುಚಿ. ರಾಜಕೀಯ ತಂತ್ರ ಗೊತ್ತಿಲ್ಲ, ಆದರೆ ರಾಮನ ಬಗ್ಗೆ ಎಲ್ಲಿಲ್ಲದ ಪ್ರೀತಿ ಅವಳಿಗುಂಟು. ಏನುಂಟು ಕೇಳಿದರೆ, ರಾಮಸ್ಯೈವ ಗುಣಾನ್ ದೇವಿ ಕೈಕೇಯಿ ಪ್ರಶಸಂಸಃ. ಮಂಥರೆ ಹೇಳಿದಾಗ ಹೇಳಿದಂಥ ಮಾತು ಇದು. ಧರ್ಮಜ್ಞ ಅವನು ಎಂಥವನು ಅಂದರೆ, ಧರ್ಮಜ್ಞ ಅವನು ಅಂದರೆ ಕರ್ತವ್ಯ ಪರಾಯಣ, ಅವನಿಗೆ ಗೊತ್ತು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ. ಗುರುಭಿ ದಾಂತಃ, ಮತ್ತೆ ಆತ ವಿನಯ ಸ್ವಭಾವವನು, ಇಂದ್ರಿಯ ನಿಗ್ರಹಿಯಾಗಿದ್ದಾನೆ. ಕೃತಜ್ಞ ಉಪಕಾರ ಸ್ಮರಣೆ ಇಡುವವನು, ಎಲ್ಲಕ್ಕಿಂತ ಹೆಚ್ಚಾಗಿ ಸತ್ಯವಾಕ್ ರಾಮ. ಶುಚಿ ಅಂತರಂಗ ಬಹಿರಂಗ ಎರಡೂ ಸಹ ಸ್ವಚ್ಛ ಸ್ವಚ್ಛ ಸ್ವಚ್ಛ, ರಾಮನ ಬಗ್ಗೆ ಕೈಕೇಯಿ ಹೇಳುವಂತಹ ಮಾತು. ಅಷ್ಟೇ ಅಲ್ಲ, ದಶರಥನೂ ಸಹ ಒಂದು ಮಾತನ್ನು ಹೇಳ್ತಾನೆ ಕೈಕೇಯಿಯ ಹತ್ರ, ಆ ಕೈಕೇಯಿಯ ಸ್ವಭಾವವನ್ನು ಕುರಿತು. ರಾಮೋಹಿ ಭರತಾದ್ ಭೂಯ ತವ ಶುಶ್ರೂಷತೆ ಸದಾ. ರಾಮ ಭರತನಿಗಿಂತ ಹೆಚ್ಚಾಗಿ ನಿನ್ನನ್ನು ಸೇವೆ ಮಾಡ್ತಾನೆ, ಹಾಗಾಗಿ ನಿನಗೆ ಭರತನಿಗಿಂತ ಹೆಚ್ಚು ಪ್ರೀತಿ ಯಾರ ಬಗ್ಗೆ ಉಂಟು? ರಾಮನ ಬಗ್ಗೆ ಉಂಟು. ಆದರೆ ಇವತ್ತಾಗಿ ಈ ರೀತಿ ಮುಂಡು ಹಿಡಿದಿದ್ದೀಯೇ, ಕಾಡಿಗೆ ಹೋಗಬೇಕು ಅಂತ ದಶರಥ ಕೇಳಿದೆ. ಅವನಿಗೆ ಗೊತ್ತಿತ್ತು ಅದು, ಆದರೆ ಅವಳು ಅದಕ್ಕೆ ಉತ್ತರ ಹೇಳೋದಿಲ್ಲ. ಮತ್ತೆ ವಿಶೇಷಂ ತ್ವಯಿ ತಸ್ಮಾತ್ತು ಭರತಸ್ಯಾಪಿ ನ ಲಕ್ಷೆಯೇ, ನಿನ್ನ ಮಗನಾದಂತಹ ಭರತನಿಗಿಂತ ಹೆಚ್ಚು ಪ್ರೀತಿಸುವಂತಹ ರಾಮ. ವಿಶೇಷಂ ತ್ವಯಿ ತಸ್ಮಾತ್ತು ಅಂದರೆ, ಇನ್ನುಳಿದ ಇಬ್ಬರು ತಾಯಿಯರಿಗಿಂತ ನಿನ್ನನ್ನು ಹೆಚ್ಚು ಪ್ರೀತಿಸ್ತಾನೆ ಆತ. ತನಗೆ ಜನ್ಮ ಕೊಟ್ಟ ತಾಯಿಯಾದ ಕೌಸಲ್ಯಗಿಂತ, ಸಮದರ್ಶಿನಿಯಾದಂಥ ಸುಮಿತ್ರೆಗಿಂತ ನಿನ್ನನ್ನು ಹೆಚ್ಚು ಪ್ರೀತಿಸ್ತಾನೆ ಅವನು. ಇಂಥ ರಾಮ ಕಾಡಿಗೆ ಹೋಗಬೇಕು ಅಂತ ನೀನು ಯಾಕೆ ಮೊಂಡು ಹಿಡಿತಾ ಇದ್ದೀಯೇ ಅಂತ ದಶರಥನು ಸಹ ಈ ಮಾತನ್ನು ಹೇಳೋದರ ಮೂಲಕ ಅವಳ ಸ್ವಭಾವ ಹೇಗಿತ್ತು ಅನ್ನೋದನ್ನು ಹೇಳ್ತಾನೆ. ಅದರ ಜೊತೆಗೆ ಆ ತಾಯಿಯ ಸ್ವಭಾವ ಮೊದಲೇ ಭರತನಿಗೆ ಗೊತ್ತಿತ್ತು ಅನ್ನೋದನ್ನು ವಾಲ್ಮೀಕಿ ಮುನಿಗಳು ಭರತನ ಬಾಯಿಯಿಂದ ನುಡಿಸ್ತಾರೆ. ಕೆಲವು ಕಡೆಗೆ ಅವಳ ಒಳ್ಳೆಯ ಗುಣ ನಮಗೆ ಕಾಣುತ್ತೆ, ಮತ್ತೆ ಕೆಲವು ಕಡೆಗೆ ಅವಳ ಕುಹಕ, ಮತ್ತೆ ಮಿಶ್ರ ಸ್ವಭಾವ, ಮತ್ತೆ ಆ ಗಟ್ಟಿತನ, ಹುಳುಕು ಕೊಳುಕು ಎಲ್ಲ ಕಾಣುತ್ತೆ. ಇದು ಎಲ್ಲದರಿಂದಾಗಿಯೇ ಕೈಕೇಯಿಯ ನಿಜವಾದ ಮನಸ್ಸು ಹೀಗೆ ಇಷ್ಟೇ ಅಂತ ಹೇಳೋದು ಬಹಳ ಕಷ್ಟ. ಅದಕ್ಕೋಸ್ಕರ ನಾನು ಹೇಳಿದೆ, ಅತ್ಯಂತ ಸಂಕೀರ್ಣವಾದಂಥ ಪಾತ್ರ ಅದು, ಹೀಗೆ ಅಂತ ನಾವು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗದೇ ಇರುವಂತಹದ್ದು. ಆದರೂ ಸಹ ಒಂದು ಮಾತು, ಅವಳ ನಿಜವಾದ ಸ್ವಭಾವ ಹೇಗಿತ್ತು ಅನ್ನೋದನ್ನು ಅವಳ ಮಗನೇ ಹೇಳಿದ್ದಾನೆ, ಅದನ್ನು ನಾವು ನಂಬಬೇಕಾಗುತ್ತೆ. ಹೇಗೆ ಅಂತಂದರೆ, ಆತ ಹೇಳ್ತಾನೆ ಆತ್ಮಕಾಮ ನಂಬರ್ 1, ನಂಬರ್ 2 ಸದಾ ಚಂಡಿ, ಮತ್ತೆ ಕ್ರೋಧನ ಪ್ರಾಜ್ಞಮಾನಿನಿ ಅರೋಗ ಚಾಪಿ ಮೇ ಮಾತಾ ಕೈಕೇಯಿ ಕಿಮು ವಾಚ. ಈ ಶ್ಲೋಕ ಎಲ್ಲಿ ಬರ್ತದೆ ಅಂದರೆ, ಸುಮಂತ್ರ ಭರತನನ್ನು ಕರೆದುಕೊಂಡು ಬರೋದಕ್ಕೆ ಕೇಕೆಯ ದೇಶಕ್ಕೆ ಹೋದ. ಹೋದಾಗ ಭರತ ಅಯೋಧ್ಯೆಯಲ್ಲಿರುವಂಥ ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸ್ತಾನೆ. ಹಾಗೆ ವಿಚಾರಿಸುವ ಸಂದರ್ಭದಲ್ಲಿ ತನ್ನ ತಾಯಿಯ ಆರೋಗ್ಯವನ್ನು ವಿಚಾರಿಸ್ತಾನೆ ಭರತ, ಹೇಗಿದ್ದಾಳೆ ನನ್ನಮ್ಮ ಅಂತ. ಹಾಗೆ ತಾಯಿಯನ್ನು ವಿಚಾರಿಸುವಾಗ ಭರತ ಹೇಳಿದಂಥ ಮಾತು ಇದು, ಆತ್ಮಕಾಮ. ಅವಳು ಏನನ್ನೇ ಮಾಡಿದರೂ ಏನನ್ನೇ ಬಯಸಿದರೂ ಸಹ ತನಗೋಸ್ಕರ ಮಾಡ್ತಿದ್ಲು, ತನಗೋಸ್ಕರ ಬಯಸ್ತಿದ್ಲು. ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂದು ರೀತಿ ಸೆಲ್ಫ್ ಸೆಂಟ್ರಲೈಸ್ಡ್ ಪರ್ಸನ್, ಎಲ್ಲ ತನಗೆ 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 ಅಂತ. ಒಂದು, ಎರಡನೇದು ಸದಾ ಚಂಡಿ. ಚಂಡಿ ಅಂದರೆ ಗೊತ್ತು ನಿಮಗೆ, ಕೋಪಿಷ್ಠಳು ಅಂತ. ಆದರೆ ಅಲ್ಲಿ ಮುಂದೆ ಕ್ರೋಧನ ಅಂತ ಉಂಟು, ಹಾಗೆ ಅದಕ್ಕೆ ಬೇರೆ ಅರ್ಥವನ್ನೇ ಹೇಳಬೇಕು ನಾವು. ಚಡಿ ಕೋಪೆ ಅನ್ನುವಂಥ ಧಾತುವಿನಿಂದ ಚಂಡಿ ಅಂತ ಶಬ್ದ. ಅದರ ಜೊತೆಗೆ ಇನ್ನೊಂದು ಅರ್ಥ ಉಂಟು ಅಂದರೆ ಮೊಂಡು ಹಿಡಿಯೋಳು, ನಮ್ಮಲ್ಲಿ ರಚ್ಚೆ ಹಿಡಿಯೋದು ಅಂತ ಹೇಳ್ತಾರಲ್ಲ, ಅವಳ ಮನಸ್ಸಲ್ಲಿ ಒಂದು ಬಂತು ಅಂದರೆ ಅದನ್ನು ಸಾಧಿಸಿಯೇ ಸಿದ್ಧ ಅವಳು, ಅಂತಹ ಗಟ್ಟಿಗಳವಳು. ಹಾಗಾಗಿ ಚಂಡಿ ಅವಳು.
ಮತ್ತೆ ಕ್ರೋಧನ, ತನಗೆ ಆಗದೇ ಇದ್ದವರ ಬಗ್ಗೆ ಅಥವಾ ಇವನು ಆಗೋದಿಲ್ಲ ಅಂತ ಅಂದ್ಕೊಂಡ್ರೆ ಅವಳ ಕೋಪವನ್ನು ಯಾರೂ ಸಹ ನಿವಾರಿಸೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಸ್ವಭಾವದವಳು ಇಷ್ಟೆಲ್ಲ ಇದ್ದರೂ ಸಹ ಇಂತಹ ನನ್ನಮ್ಮ ಪ್ರಾಜ್ಞಮಾನಿನಿ, ತನ್ನಂತಾನು ಅತ್ಯಂತ ಬುದ್ಧಿವಂತಳು ಅಂತ ಅಂದ್ಕೊಂಡವಳು. ಇಂತಹ ನನ್ನಮ್ಮ ಅರೋಗ ಚೆನ್ನಾಗಿದ್ದಾಳ? ಯಾರು ಹೇಳಿದ ಮಾತು ಇದು? ಭರತ. ಹೀಗೆ ಮಾತಾ ಕೈಕೇಯಿ ಕಮು ವಾಚ, ಮತ್ತೆ ನನ್ನ ಬಗ್ಗೆ ಏನು ಹೇಳಿ ಕಳಿಸಿದ್ದಾಳೆ? ಭರತನೇ ತನ್ನ ತಾಯಿಯ ಬಗ್ಗೆ ಈ ಮಾತನ್ನು ಹೇಳ್ತಾನೆ. ಈ ಶ್ಲೋಕದ ಪೂರ್ವಾರ್ಧದ ಸಾಲು ಪುನಃ ಯಥಾವತ್ತಾಗಿ ಮುಂದೆ ಭರದ್ವಾಜ ಆಶ್ರಮದಲ್ಲಿ ಆತ ಪರಿಚಯ ಮಾಡಿಕೊಡ್ಬೇಕಿದ್ರೆ ಇದೇ ಮಾತನ್ನು ಹೇಳ್ತಾನೆ ಮತ್ತೆ ಪುನಃ. ಅಂದರೆ ಭರತನಿಗೆ ತನ್ನ ತಾಯಿಯ ಸ್ವಭಾವ ಬಹಳ ಸರಿಯಾಗಿ ಗೊತ್ತಿತ್ತು ಅಂತ ಕಾಣುತ್ತೆ. ಹಾಗಾಗಿಯೇ ಅವನು ಅಜ್ಜನ ಮನೆಯಲ್ಲಿ ಹಾಯಾಗಿದ್ನೋ ಏನೋ ಗೊತ್ತಿಲ್ಲ. ಮತ್ತೆ ಅಕಸ್ಮಾತ್ತಾಗಿ ಕೆಲವು ಸಲ ಮಕ್ಕಳಿಗೆ ಏನಾಗುತ್ತೆ, ಈ ತಪ್ಪನ್ನು ನೇರವಾಗಿ ಹೇಳುವ ಸ್ವಾತಂತ್ರ್ಯ ಇರ್ತದಲ್ಲ, ಹಾಗಾಗಿ ಭರತ ಇಲ್ಲಿದ್ದರೆ ತನಗೆ ಇಂಥದನ್ನು ಹೇಳಿಬಿಟ್ಟನು ಅನ್ನೋ ದೃಷ್ಟಿಯಿಂದ ಅವನು ಅಲ್ಲೇ ಇರಲಿ ಅಂತ ಬಯಸಿದ್ರು ಬಿರ್ಬೋದು. ಅದಕ್ಕೋಸ್ಕರ ಒಂದು ಸಲನೂ ಸಹ ಅವಳು ಭರತ ಇಲ್ಲಿ ಬಂದಿಲ್ಲ ಅಂತ ಬೇಸರ ಮಾಡಿಕೊಂಡಿದ್ದು ದಾಖಲಿಲ್ಲ. ಅದರ ಜೊತೆಗೆ ಸ್ವತಃ ರಾಮನು ಸಹ, ರಾಮ ರಾಮನಾಗಿ ಅವಳನ್ನು ಪ್ರೀತಿಸ್ತಿದ್ದ. ಆದರೆ ಆ ಮನೆತನದ ಒಂದು ಹುಡುಗನಾಗಿ ತನ್ನ ಚಿಕ್ಕಮ್ಮನ ಸ್ವಭಾವ ಏನು ಅನ್ನೋದು ರಾಮನಿಗೂ ಗೊತ್ತಿತ್ತು. ಆತ ಹೇಳ್ತಾನೆ ಹೇಗೆ ಅಂದರೆ, ಕಚ್ಚಿತ್ತೇ ಪರುಷಂ ಕಿಂಚಿತ್ ಅಭಿಮಾನಾತ್ ಪಿತಾಮಮ ಉಕ್ತೋ ಭವತ್ಯಾ ಕೋಪೇನ ಏನಾಸ್ಯ ಲುಲಿತಂ ಮನಃ. ದಶರಥನ ಅಂತಃಪುರಕ್ಕೆ ಬರ್ತಾನೆ ಸುಮಂತ್ರ, ಕರ್ಕೊಂಡು ಬರ್ತಾನೆ ಅವನನ್ನು. ಏಕೆಂದರೆ ಸುದ್ದಿ ತಿಳಿಸ್ಬೇಕಲ್ಲ, ಕಾಡಿಗೆ ಹೋಗ್ಬೇಕಿನ್ನೂ ಪಟ್ಟಾಭಿಷೇಕ ರದ್ದಾಗಿದೆ ಅಂತ. ಆಗ ದಶರಥನ ಹತ್ರ ಬಂದಾಗ, ದಶರಥ ಎಲ್ಲಿದ್ದ? ಕೈಕೇಯಿ ಅಂತಃಪುರದಲ್ಲಿದ್ದ. ಅಲ್ಲಿ ಯಾರಿದ್ರು? ಮತ್ತೆ ಯಾರೂ ಇಲ್ಲ, ಕೈಕೇಯಿ ಮತ್ತೆ ದಶರಥ ಇಬ್ಬರೇ. ದಶರಥ ಒಂದು ರೀತಿಯಲ್ಲಿ ತುಂಬ ದುಃಖಾವಿಷ್ಟನಾಗಿದ್ದ, ಮಾತನಾಡುವಂತಹ ಸ್ಥಿತಿಯಲ್ಲಿ ಇಲ್ಲ ಆಗ ಆತ. ಆಗ ರಾಮ ಕೈಕೇಯಿ ಹತ್ರ ಪ್ರಶ್ನೆ ಕೇಳ್ತಾನೆ. ಏನು ಪ್ರಶ್ನೆ ಅಂತ ಅಂದರೆ, ಕಚ್ಚಿತ್ತೇ ಪರುಷಂ ಕಿಂಚಿತ್, ಅಪ್ಪನಿಗೆ ನೀನು ಏನಾದರೂ ಕಠೋರವಾದ ಮಾತನ್ನು ಆಡಿದೆಯಾ? ಕೈಕೇಯಿ ಹತ್ರ ರಾಮ ಕೇಳುವಂತಹದ್ದು, ಅಭಿಮಾನಾತ್ ಪಿತಾಮಮ, ನೀನು ಹೇಳಿದಂಥ ಈ ಮಾತಿನಿಂದಾಗಿ ಆತ ಬೇಸರ ಪಟ್ಕೊಂಡು ಹೀಗೆ ಏನನ್ನೂ ಹೇಳದೆ ಸುಮ್ಮನೆ ಕುಳಿತಿದ್ದಾನ? ಯಾಕೆ ಹೇಳಿದ್ರೆ, ಉಕ್ತೋ ಭವತ್ಯಾ ಕೋಪೇನ ಏನಾಸ್ಯ ಲುಲಿತಮ್ಮನ, ನೀನು ಕೋಪದಿಂದ ಅಪ್ಪನಿಗೆ ಏನೋ ಹೇಳಿರಬೇಕು ಅಮ್ಮ. ಹಾಗಾಗಿ ಅಪ್ಪ ತುಂಬ ವಿಚಲಿತರಾಗಿದ್ದಾರೆ. ಅಂದರೆ ಈ ಸಂದರ್ಭ ಹೇಗಿದೆ ಅಂದರೆ, ರಾಮ ಈ ಮಾತನ್ನು ಹೇಳಬೇಕಿದ್ರೆ ಅವನಿಗೆ ಗೊತ್ತಿತ್ತು. ಆಗಾಗ ದಶರಥನಿಗೆ ಅವಳು ಇಂಥ ಮಾತನ್ನು ಹೇಳಿ ನೋಯಿಸ್ತಿದ್ಲು, ಇದು ರಾಮನಿಗೆ ಗಮನಕ್ಕೆ ಬಂದಿರಬೇಕು. ಹಾಗಾಗಿ ರಾಮ ಹೇಳ್ತಾನೆ, ಅಪ್ಪ ಯಾಕೆ ಇಷ್ಟು ಮನಸ್ಸನ್ನು ಕದಡಿಕೊಂಡಿದ್ದಾನೆ, ಇಂದು ಏನೂ ಮಾತನಾಡದಂಥ ಸ್ಥಿತಿಯಲ್ಲಿ ಇದ್ದಾನೆ ಅಂದರೆ ಅಪ್ಪನಿಗೆ ನೋವಾಗುವ ಹಾಗೆ ನೀನು ಮಾತನಾಡಿದೀಯಾ ಅಂದರೆ ಈ ಸ್ವಭಾವ ಅವಳಿಗೆ ಇತ್ತು ಅನ್ನೋದು ಸ್ಪಷ್ಟ. ಅದರ ಜೊತೆಗೆ ಇನ್ನೊಂದು ಮಾತು, ಗಂಗಾ ನದಿಯನ್ನು ದಾಟಿ ಹೋಗುವಾಗ, ಕಾಡಿಗೆ ಹೋಗುವಾಗ ದಾಟಿ ಆದ ಮೇಲೆ ಆ ಅಯೋಧ್ಯೆಯ ಸರಹದ್ದು ಆದಮೇಲೆ ಆಗ ಒಂದು ಮಾತನ್ನು ರಾಮ ಹೇಳ್ತಾನೆ, ಅಪಿ ಇದಾನೀಂ ನ ಕೈಕೇಯಿ ಸೌಭಾಗ್ಯ ಮದಮೋಹಿತ. ಅಂದರೆ ನಾನು, ಲಕ್ಷ್ಮಣ, ನೀನು ಮತ್ತು ಸೀತೆ ಎಲ್ಲರೂ ಸಹ ಚಿಕ್ಕಮ್ಮ ಹೇಳಿದ ಹಾಗೆ ಕಾಡಿಗೆ ಹೊರಟು ಬಂದ್ವಲ್ಲ, ಅವಳಿಗೆ ಸಂತೋಷ ಆಗಿದೆ. ಈಗ ಅವಳು ಅಂದ್ಕೊಂಡ ಹಾಗೆ ಅಯೋಧ್ಯೆಯ ಈ ರಾಜಕೀಯ ಸೂತ್ರ ಅವಳ ಹತ್ರ ಬಂದಿದೆ. ಹಾಗಾಗಿ ಸೌಭಾಗ್ಯ ಮದಮೋಹಿತ, ಮತ್ತೆ ಕೌಸಲ್ಯಾಂಚ ಸುಮಿತ್ರಾಂಚ ಸಂಪ್ರಬಾಧೇತ ಮತ್ಕೃತೆ. ನನ್ನ ಮೇಲಿನ ಬೇಸರದಿಂದಾಗಿ, ಅದು ಏನು ಬೇಸರದಿಂದ ಅಂತ ರಾಮ ಯಾಕೆ ಹೇಳಿದ್ನೋ ಗೊತ್ತಿಲ್ಲ, ಕೈಕೇಯಿ ಏನು ಬೇಸರ ಇತ್ತು ಅದೂ ಸಹ ಗೊತ್ತಿಲ್ಲ, ಆದರೂ ಸಹ ನನ್ನ ಮೇಲಿನ ಬೇಸರದಿಂದಾಗಿ ನನ್ನ ಅಮ್ಮನಿಗೆ ಮತ್ತು ಸುಮಿತ್ರೆಗೆ ಆ ಕೈಕೇಯಿ
ತೊಂದರೆ ಕೊಡೋದಿಲ್ಲ ಅಂತ ಭಾವಿಸ್ತೇನೆ ಅಂತ ಯಾರ ಹತ್ರ ಹೇಳಿದು? ಲಕ್ಷ್ಮಣನ ಹತ್ರ. ಅಂದರೆ ಎಲ್ಲೋ ಒಂದು ಕಡೆಗೆ ರಾಮನಿಗೂ ಸಹ ಅವಳ ಸ್ವಭಾವ ಸ್ಪಷ್ಟವಾಗಿ ದಿಟವಾಗಿ ತಿಳಿದಿತ್ತು ಅಷ್ಟನ್ನು ಮಾತ್ರ ನಾವು ಇದರಿಂದ ಗ್ರಹಿಸಬಹುದು. ಅದಾದ ಮೇಲೆ ಮತ್ತೆ ಪುನಃ ಅಲ್ಲಿ ದಶರಥ ಒಂದು ಮಾತನ್ನು, ದಶರಥನಿಗೆ ಸುಮಿತ್ರ ಒಂದು ಮಾತನ್ನು ಹೇಳ್ತಾನೆ. ರಾಮ ಕಾಡಿಗೆ ಹೋಗಬೇಕು ಅಂತ ಕೇಳಿ ಆದಮೇಲೆ ಆಮೇಲೆ ಸುಮಂತ್ರ ಒಂದು ಸೂಚನೆ ಕೊಡ್ತಾನೆ. ಏನು ಅಂದರೆ ದಶರಥನಿಗೆ, ನೀನು ಕಾಡಿಗೆ ಹೋಗ್ಬಿಡು ರಾಮನ ಜೊತೆಗೆ. ಆಗೇನಾಯಿತು ಕೇಳಿದರೆ, ಅವಳು ಏನು ರಾಜ್ಯಭಾರ ಮಾಡ್ಕೊಳ್ಬೇಕು ಮಾಡಿಕೊಳ್ಳಿ ಭರತನ ಜೊತೆಗೆ ಅಂತ. ತಕ್ಷಣ ಅವಳು ಹೇಳ್ತಾಳೆ, ದಶರಥನೂ ಕಾಡಿಗೆ ಹೋದರೆ ರಾಮನೂ ಕಾಡಿನಲ್ಲಿರ್ತಾನೆ, ಆಗ ಅಯೋಧ್ಯೆ ಪೂರ್ತಿ ಏನಾಗುತ್ತೆ, ಒಂದು ದೃಷ್ಟಿಯಲ್ಲಿ ಕಾಡಿಗೆ ಹೋಗ್ಬಿಡುತ್ತೆ. ಇಲ್ಲಿ ಏನಿರ್ತದೆ ಅಂದರೆ ಏನೂ ಇರೋದಿಲ್ಲ ಅವಾಗ. ಅದಕ್ಕೊಂದು ದೃಷ್ಟಾಂತ ಕೊಟ್ಟು ಹೇಳ್ತಾಳೆ ನೋಡಿ ಅವಳು. ಅಂದರೆ ಅವಳು ನಮ್ಮ ಮಾತಿನ ನೆಲೆಯಲ್ಲಿ ನಿಲುಕುವುದಿಲ್ಲ ಅನ್ನೋದಕ್ಕೆ ಈ ಉದಾಹರಣೆ. ರಾಜ್ಯಂ ಗತಜನಂ ಸಾಧೋ, ಎಲ್ಲ ಜನರು ಕಾಡಿಗೆ ಹೋಗ್ಬಿಟ್ರು, ಅವಾಗ ಈ ರಾಜ್ಯ ಏನಾಯಿತು, ಗತಜನ, ಇಲ್ಲಿ ಯಾರೂ ಸಹ ಇಲ್ಲ. ಆಗ ಇದು ಹೇಗಾಗತ್ತೆ ಕೇಳಿದೆ, ಪೀತಮಂಡಾಂ ಸುರಾಮಿವ, ಸುರ ಅಂದ್ರೆ ಗೊತ್ತು, ನಾನು ಹೇಳಬೇಕಾದಿಲ್ಲ ಮತ್ತೆ ಪುನಃ. ಅದನ್ನು ಕುಡಿದು ಆದಮೇಲೆ ಆ ಪಾತ್ರೆ ಹೇಗೆ ಖಾಲಿ ಆಗಿರುತ್ತಲ್ಲ, ಹಾಗೆ ಆಗತ್ತೆ ಯಾವುದು, ಈ ಅಯೋಧ್ಯೆ. ಅಂದರೆ ಇಲ್ಲಿನ ಜನರು ಎಲ್ಲರೂ ಸಹ ಆ ಸ್ಥಾನದವರು, ಅಂದರೆ ಸುರೆ. ಅಯೋಧ್ಯೆ ಆ ಸುರೆಗೆ ಆಶ್ರಯ ಕೊಟ್ಟಂಥ ಪಾತ್ರೆ. ಅದನ್ನು ಕುಡಿಯೋರು ಯಾರು ಅಂದರೆ ದಶರಥ ಅಂತ. ಈ ಅರ್ಥ ಬರೋ ಹಾಗೆ ಮಾತನಾಡಿ ಕೊನೆಗೆ ಹೇಳ್ತಾಳೆ, ಮತ್ತೆ ರಾಜ್ಯಂ ಗತಜನಂ ಸಾಧೋ ಪೀತಮಂಡಾಂ ಸುರಾಮಿವ ನಿರಾಸ್ವಾದ್ಯತಮಂ ಶೂನ್ಯಂ ಭರತೋ ನಾಭಿಪತ್ಸ್ಯತೆ. ಹೀಗೆ ಎಲ್ಲರೂ ಕಾಡಿ ಹೋಗಿ ಅಲ್ಲೇ ನೀವೊಂದು ಹೊಸದಾದಂತಹ ವಸಾಹತವನ್ನು ಸ್ಥಾಪನೆ ಮಾಡಿ ಆದಮೇಲೆ ಇಲ್ಲಿ ಏನೂ ಇಲ್ಲದೆ, ಅಂದರೆ ಅದನ್ನು ಕುಡಿದಾದ್ಮೇಲೆ ಬಿಸಾಡ್ತಾರಲ್ಲ ಹಾಗೆ, ಬಿಸಾಡು ಒಂದದಿ ಇರುವಂತಹ ಇಂಥ ಅಯೋಧ್ಯೆ ನನ್ನ ಮಗನಾದಂತಹ ಭರತನಿಗೆ ಬೇಡ. ಸಂಪತ್ ಸಮೃದ್ಧವಾದಂತಹ ಅಯೋಧ್ಯೆ ಬೇಕು ನನ್ನ ಮಗನಿಗೆ, ಅದನ್ನು ಅವನು ಒಪ್ಪಿಕೊಳ್ಳುವುದಿಲ್ಲ ಅಂತ ಕೈಕೇಯಿ ಖಡಾಖಂಡಿತವಾಗಿ ಸುಮಂತ್ರನಿಗೆ ಹೇಳ್ತಾಳೆ. ಪ್ರಶ್ನೆ ಅದಲ್ಲ, ಒಬ್ಬ ದಶರಥನ ಪತ್ನಿಯಾಗಿ ಇಕ್ಷ್ವಾಕು ವಂಶದಲ್ಲಿ ಬಂದಂಥ ಒಂದು ಸೊಸೆಯಾಗಿ ಆ ಅಯೋಧ್ಯೆಯ ಬಗ್ಗೆ ಇಂಥ ಒಂದು ದೃಷ್ಟಾಂತವನ್ನು ಕೊಡಬೇಕಾಗಿತ್ತ ಅಂತಂದರೆ, ವಾಲ್ಮೀಕಿ ಮುನಿಗಳು ಕಂಡದ್ದನ್ನು ಹಾಗೆಯೇ ಚಿತ್ರಿಸಿದ್ದಾರೆ ಅಂತ ಹೇಳಬೇಕು ನಾನು. ಯಾಕೆಂದರೆ ಪಾಣ ವಾಮಲಕಾಮಿವ, ಅಂದರೆ ಕೈಕೇಯಿಯ ಸ್ವಭಾವ ಹೇಗಿತ್ತು ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಇದು ಬೇಡ. ಯಾಕೆಂದರೆ ಅವರವರ ಸ್ವಭಾವಕ್ಕೆ ತಕ್ಕ ಹಾಗೆ ಅವರವರ ಬಾಯಿಂದ ಅಂಥ ಮಾತುಗಳು ಬರ್ತವೆ ಈಗ ಅಂತ. ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಅವಳ ಸ್ವಭಾವ ಎಂಥದ್ದು, ರಾಮ ಕಾಡಿಗೆ ಹೋಗಬೇಕು, ನಾರುಡೆಯನ್ನು ರಾಮನಿಗೆ ತಂದು ಕೊಡಬೇಕಿದ್ರೆ ಕೈಕೇಯಿ ಈ ಸೀತೆಗೂ ತಂದು ಕೊಟ್ಟಿದ್ದಾಳೆ. ಯಾವುದನ್ನು, ನಾರು ಬಟ್ಟೆಗಳನ್ನು. ಅವಳು ಅದನ್ನು ಧರಿಸಿಕೊಳ್ಳೋದಕ್ಕೆ ಆಗದೆ ಒಂದು ಮಾತನ್ನು ಹೇಳ್ತಾಳೆ, ಕಾಡಿನಲ್ಲಿರುವಂತಹ ಋಷಿ ಮುನಿಗಳು ಇದನ್ನು ಹೇಗೆ ಧರಿಸ್ತಾರೋ ನನಗೆ ಗೊತ್ತಿಲ್ಲ, ತುಂಬ ನನಗೆ ಅದನ್ನು ಧಾರಣೆ ಮಾಡೋದಕ್ಕೆ ಕಷ್ಟ ಆಗ್ತದೆ ಅನ್ನುವಂತಹ ಸಂದರ್ಭ ಬಂದಾಗ ಸ್ವತಃ ರಾಮನೇ ಆಕೆಗೆ ಉಡಿಸಿದ ಆ ಸೀರೆಯನ್ನು ತುಂಬಿದ ಸಭೆಯಲ್ಲಿ. ಇದನ್ನು ನೋಡಿದಾಗ ಕುಂತಂಥ ಜನರಿಗೆಲ್ಲ ಕರುಳು ಕಿತ್ತು ಬಂತು ಅಲ್ಲಿ. ಆಗ ವಸಿಷ್ಠರು ಒಂದು ಮಾತನ್ನು ಹೇಳ್ತಾರೆ, ಅಲ್ಲಿವರಿಗೆಲ್ಲವನ್ನು ಸಾಕ್ಷಿಭೂತವಾಗಿ ನೋಡ್ತಾ ಇದ್ದರು ಅವರು. ಅತಿಪ್ರವೃತ್ತೇ ದುರ್ಮೇಧೇ, ವಸಿಷ್ಠರು ಕೈಕೇಯಿಗೆ ಹೇಳಿದಂಥ ಮಾತು, ನಿನ್ನ ಜಾಸ್ತಿ ಆಗೋಯ್ತು ನಿನ್ನ ಆಟ ಅಂತ. ದುರ್ಮೇಧೇ ನಿತ್ಯಂ ಅಸಿಚ್ ಪ್ರಜಾ ಮೇಧಯೋ ಇತಿ, ಮೇಧಶಬ್ದ ಆದರೆ ಮೇಧೇ ಸಂಬೋಧನೆ ಅದು, ಅದು ಹೇಗೋ ಅಂತ ಆಮೇಲೆ ವಿಚಾರ ಮಾಡಬೇಕು. ಏನಂತ, ಅತಿಪ್ರವೃತ್ತೇ ದುರ್ಮೇಧೇ ಕೈಕೇಯಿ ಕುಲಪಾಂಸಿನಿ, ನೀನು ಈ ಕುಲಕ್ಕೆ ಮಣ್ಣನ್ನು ಹಾಕಿದವಳು. ನೀನು ಕೇಳಿದ್ದು ವನವಾಸವನ್ನು ಯಾರಿಗೆ, ರಾಮನಿಗೆ.
ಆದರೆ ರಾಮನ ನಾರು ಬಟ್ಟೆ ಉಟ್ಕೊಂಡು ಹೋಗಲಿ, ಆದರೆ ಸೀತೆಗೆ ಯಾಕೆ ಕೊಟ್ಟೆ? ಸೀತೆಗೆ ವನವಾಸವ ಹೇಳಿದೀಯ, ಕೇಳಿದೀಯ ನೀನು? ಇಲ್ಲ. ಅವಳು ಸಕಲ ವಸ್ತ್ರಾಭರಣಗಳನ್ನು ಹೇರಿಕೊಂಡು ಕಾಡಿ ಹೋಗಲಿ ಅವಳು, ಅವಳಿಗೆ ವನವಾಸ ಎನ್ನುವಂಥದ್ದು ವಿಹಿತವಾದದ್ದಲ್ಲ. ಆದ್ದರಿಂದ ಅವಳು ಅನುಷ್ಠಾಸ್ಯತಿ ರಾಮಸ್ಯ ಸೀತಾ ಪ್ರಕೃತ ಮಾಸನಂ, ಮುಂದೆ ಹೊರದು ಒಂದು ಮಾತು ಹೇಳ್ತಾರೆ. ಅಷ್ಟೇ ಅಲ್ಲ, ರಾಮ ಕಾಡಿ ಹೋಗ್ತಾನೆ, ರಾಮ ಕಾಡಿಗೆ ಹೋದ ಮೇಲೆ ಆ ರಾಮ ಏರಬೇಕಂತಹ ಸಿಂಹಾಸನದಲ್ಲಿ ಸೀತೆ ಕುಳಿತುಕೊಂಡು ರಾಜ್ಯಭಾರ ಮಾಡ್ತಾಳೆ. ಯಾಕೆ ಅಂದರೆ ಅರ್ಧೋ ವೈ ಏಷ ಆತ್ಮನೋ ಯತ್ ಪತ್ನಿ, ರಾಮನಿಗೆ ಸಲ್ಲಬೇಕಾದದ್ದು ಆ ಅರ್ಧ ಭಾಗ ಕಾಡಲ್ಲಿರ್ತದೆ, ಇನ್ನು ಅರ್ಧ ಭಾಗ ಸೀತೆ ಅಯೋಧ್ಯೆಯಲ್ಲಿ ಕುಳಿತು ರಾಜ್ಯಭಾರ ಮಾಡ್ತಾಳೆ. ನೀ ಏನು ಮಾಡ್ತೀಯ ಮಾಡ್ಕೊ. ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ ಅಂತ ಹೇಳೋರು ಈ ಮಾತನ್ನು ಗಮನಿಸಬೇಕು. ವಸಿಷ್ಠರು ಹೇಳಿದಂಥ ಮಾತು ಇದು. ರಾಮನಿಗೆ ರಾಜ್ಯ ಭಾರ ಮಾಡಲಿಕ್ಕೆ ನೀನು ಕೊಡದೇ ಇದ್ದೇನಂತೆ, ಸೀತೆಗಲ್ವಲ್ಲ ನೀ ಕೇಳಿದ್ದು. ಹಾಗಾಗಿ ರಾಮನ ಅನುಪಸ್ಥಿತಿಯಲ್ಲಿ ಸೀತೆ ರಾಜ್ಯಭಾರ ಮಾಡ್ತಾರೆ, ಅವಳಲ್ಲಿರ್ತಾಳೆ, ಅವಳಿಗೆ ನೀನು ನಾರುಡೆಯನ್ನು ಕೊಡಬೇಕಾದಿಲ್ಲ. ನಿನ್ನ ಮಗ ಭರತನಿಗಂತೂ ಸೂತರಾಮ್ ಪಟ್ಟ ಕಟ್ಟಲಿಕ್ಕೆ ಆಗೋದಿಲ್ಲ. ಮುಂದೆ ಅವರೊಂದು ಮಾತನ್ನು ಹೇಳ್ತಾರೆ, ಗಡಿಯಾರ ಎಚ್ಚರಿಸ್ತಾ ಇದೆ, ಹಾಗಾಗಿ ಈ ಸಂದರ್ಭ ಹಾಗೇನೇ ಇರಲಿ. ನಾಳೆ 5:45 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.